ಯಾವ ವಾಸ್ತುಗೃಹದಲ್ಲಿ ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಇರುತ್ತೋ ಅಂತಹ ಮನೆ ನೆಮ್ಮದಿಯುತವಾಗಿರುತ್ತೆ. ಆದರೂ ಈ ಭಾಗದಲ್ಲಿ ಒಂದು ವೃದ್ಧಾಶ್ರಮ ಅನ್ನೋದೊಂದಿಲ್ಲ, ಅದೊಂದೇ ಈ ಭಾಗದಲ್ಲಿ ನಾನು ಮೆಚ್ಚುವಂಥದ್ದು. ವೃದ್ಧಾಶ್ರಮ ಯಾವ ಭಾಗದಲ್ಲಿ ಇರೋದಿಲ್ವೋ ಆ ಭಾಗಕ್ಕೆ ಸದಾ ನನ್ನ ಪ್ರಯಾಣ ಇರುತ್ತೆ. ಯಾತಕ್ಕಾಗಿ ವೃದ್ಧಾಶ್ರಮವನ್ನು ನಾನು ದ್ವೇಷಿಸ್ತೀನಿ ಅಂದರೆ, ಆ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥವ್ರು ನನ್ನ ತಂದೆ ತಾಯಿಗಳು. ಆ ತಂದೆ ತಾಯಿಗಳನ್ನು ತೆಗೆದುಕೊಂಡೋಗ ನಾವು ಅಲ್ಲಿ ಬಿಟ್ಟು ನಾವಿಲ್ಲಿ ಸುಖ ಕಾಣ್ತೀವಿ ಅಂದರೆ ಅಂತಹ ಸುಖ ಸಂತೋಷ ನಮಗೆ ಬೇಡ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಕೋ ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್ ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲ್ರಿ, ಚಿಕ್ಕಪೇಟೆ, ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಫಲಾಫಲಗಳೇನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ವನಸಿರಿಯ ಮಹತ್ವ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣರೆಕೆ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಇದರ ಜೊತೆಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಷ್ಟೇ ಗುರುಜಿಯವರು ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗೆ ಒಂದು ವಿಶೇಷ ವನಸಿರಿಯಿಂದ ಪರಿಹಾರವನ್ನು ಮಾಡಿಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು. ಆ ವಿಚಾರಗಳೇನು ಅನ್ನೋದನ್ನು ಇವತ್ತು ಕೂಡ ಮುಂದುವರಿಸ್ತಾರೆ ಗುರುಜಿಯವರು. ಹಾಗೆಯೇ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ಈ ಒಂದು ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗೆ, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ತೊಂದರೆಗಳಾಗ್ತಿದೆ, ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂದರೆ ಅದಕ್ಕಿರೋಂಥ ವಿಶೇಷ ವನಸಿರಿ ಬಾಳೆಮೊಗ್ಗು. ಬಾಳೆಮೊಗ್ಗಿನ ಒಂದು ರೆಕ್ಕೆ ಬೇಕಾಗುತ್ತೆ ಒಂದು ವಿಶೇಷ ಅನುಷ್ಠಾನಕ್ಕೆ. ಬಿಳಿ ಸಾಸಿವೆ, ಮರಳಮಾತಂಗಿ, ಬಿಳಿ ಅಥವಾ ನೀಲಿ ಇರುವಂತಹ ಶಂಖಪುಷ್ಪ, ದಾಗಡಿ ಬಳ್ಳಿ, ಶ್ರೀಗಂಧ, ಅರಿಶಿನ ಕೊಂಬು, ತುಳಸಿ ಅಥವಾ ದಾಳಿಂಬೆ ಕಡ್ಡಿ, ಇವಿಷ್ಟು ಸಾಮಗ್ರಿಗಳು ಈ ಒಂದು ವಿಶೇಷ ಅನುಷ್ಠಾನಕ್ಕೆ ಬೇಕಾಗುವಂಥದ್ದು. ಮತ್ತು ಈ ತಂತ್ರಸಾರವನ್ನು ಮಾಡುವಾಗ ತುಪ್ಪದ ದೀಪ ಹಚ್ಚಿರಬೇಕು ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಈ ಒಂದು ಅನುಷ್ಠಾನವನ್ನು ಮಾಡುವಾಗ ಮೊದಲನೇದಾಗಿ ಸ್ಥಳ ಶುದ್ಧಿ ಮಾಡಿಕೊಳ್ಬೇಕು. ಅರಿಶಿನ ನೀರಿನಿಂದ ಅಥವಾ ಗೋಮೂತ್ರದಿಂದ ಮೊದಲನೇದಾಗಿ ಸ್ಥಳ ಶುದ್ಧಿ ಮಾಡ್ಕೊಳ್ಳಿ. ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಳ್ಬೇಕು. ಮತ್ತು ತುಪ್ಪದ ಬತ್ತಿಯನ್ನು ಹೇಗೆ ಹಚ್ಚಬೇಕು ಅಂದರೆ, ಒಂದು ಕಾಲು ಭಾಗ ಒಣಕೊಬ್ಬರಿ ಬಟ್ಲಿನಲ್ಲಿ ಈ ಒಂದು ತುಪ್ಪದ ಬತ್ತಿಯನ್ನು ಹಚ್ಚಿದರೆ ತುಂಬ ಶ್ರೇಷ್ಠ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ಥಳ ಶುದ್ಧಿ ಮಾಡಿಕೊಂಡ ನಂತರ ಬಾಳೆ ಎಲೆ ಹಾಕಬೇಕು. ಅದರ ಮೇಲೆ ಈ ವನಸಿರಿಗಳನ್ನು, ಈ ಸಾಮಗ್ರಿಗಳನ್ನೆಲ್ಲ ಜೋಡಿಸಿಟ್ಕೊಳ್ಬೇಕು. ನಂತರ ಗಣಪತಿ ಆರಾಧನೆಯನ್ನು ಮಾಡಿ ಆಮೇಲೆ ಅರಿಶಿನದಿಂದ ಕುಳಿತುಕೊಳ್ಳುವಂತಹ ಜಾಗದ ಸುತ್ತ 4 ರೇಖೆಗಳನ್ನು ಹಾಕಿ ಬಂಧಿಸಿ ಅದರೊಳಗೆ ಕುಳಿತುಕೊಳ್ಳಿ ಅನುಷ್ಠಾನವನ್ನು ಮಾಡೋದಕ್ಕೆ. ಇಲ್ಲಿವರೆಗೆ ಗುರುಜಿಯವರು ತಿಳಿಸ್ಕೊಟ್ಟಿದ್ರು. ಇದಾದ ನಂತರ ಅನುಷ್ಠಾನವನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಅವರಿಂದ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನು ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ, ಸ್ವಾಗತ ಕೋರಿದ್ದಾಯಿತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಗುರುಗಳ ವಾರ ಗುರುವಾರ, ಇವತ್ತು ಯಾವ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಶುಕ್ಲಾಂ ವರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮದೇವತಾಭ್ಯೋ ನಮಃ ಜಗದ್ಗುರು ಶ್ರೀ ಆದಿಶಂಕರಾಯ ನಮಃ ಓಂ ಶ್ರೀಂ ಮಹಾಮೂರ್ತಿಯೇ ನಮಃ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಾರದ ಈ ಶುಭ ಸಂದರ್ಭದಲ್ಲಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನವೂ ಹೌದು. ನಿಮಗೆ ನಾನು ತಿಳಿಸಲಿಕ್ಕೆ ಹೊರಟಿರ್ತಕ್ಕಂತಹ ಇವತ್ತಿನ ತಂತ್ರಸಾರ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಸಣ್ಣದಾದಂತಹ ವ್ಯಾಪಾರ ಮಾಡ್ತಕ್ಕಂತಹ ವ್ಯಾಪಾರಸ್ಥರಿಗೂ ಬೃಹತ್ ಮಟ್ಟದಲ್ಲಿ ಸಾಲ ಸೋಲ ಮಾಡಿ ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಶೋರೂಮ್ ಮಾಡಿರ್ತಕ್ಕಂಥವ್ರು ಸಹಿತ ವ್ಯಾಪಾರ ಅಂತಕ್ಕಂಥದ್ದು ಬೇಕೇ ಬೇಕು, ನಾಲ್ಕಾಸು ಸಂಪಾದನೆ ಮಾಡಲೇಬೇಕು. ಸಣ್ಣ ಬಡವ ಒಂದು ಸಣ್ಣದಾದಂಥ ಒಂದು ಬುಟ್ಟಿನಲ್ಲಿ ಒಂದಷ್ಟು ಹಣ್ಣು ಹಂಪಲೋ ತರಕಾರಿನೋ ಅಥವಾ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಮಾರಿ ಅದರಿಂದ ತನ್ನ ಹೊಟ್ಟೆ ತುಂಬಿಸ್ಕೊಂಡು ತನ್ನ ಪರಿವಾರವನ್ನು ತನ್ನ ಇರತಕ್ಕಂತಹ ಕುಟುಂಬ ಸದಸ್ಯರನ್ನ ಸಾಕುವಂಥದ್ದು ಸಲಹುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ವ್ಯಾಪಾರಸ್ಥರು ಅಂದರೆ ದೊಡ್ಡದಾದಂತಹ ಮಳಿಗೆಗಳನ್ನು ಮಾಡಿ ದೊಡ್ಡ ದೊಡ್ಡ ಶೋರೂಮ್ ಮಾಡಿ ಒಂದೇ ತರಹ ಮಾಲ್ ಮಾಡಿ ಎಲ್ಲವೂ ಅಲ್ಲೇ ನೋಡಿ ಎಲ್ಲ ಜನ ಬಂದು ಅಲ್ಲೇ ವ್ಯಾಪಾರ ಮಾಡುವಂಥದ್ದು ಅದು ಇರಬಹುದು. ವ್ಯಾಪಾರವೇ ಮಾಡುವಂತಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುವಂತಹದ್ದು, ವ್ಯಾಪಾರ ಲಕ್ಷಣದಲ್ಲಿ ಲೋಪ ಬಾರದಂತಿರುವಂತಹದ್ದು, ವ್ಯಾಪಾರದಲ್ಲಿ ಲೋಭವಿಲ್ದಿರ ನ್ಯಾಯಬದ್ಧವಾದಂತಹ ವ್ಯಾಪಾರ. ಜೊತೆಗೆ ಯಾರೊಬ್ಬ ಕೆಟ್ಟ ಕಣ್ಣು ಸಹಿತ ಆ ವ್ಯಾಪಾರಸ್ಥನ ಮೇಲೆ ವ್ಯಾಪಾರ ಮಾಡುವಂತಹ ಆ ಮಳಿಗೆ ಮೇಲೆ ಬೀಳದಿರಲಿಕ್ಕೋಸ್ಕರ ಒಂದು ಮಹತ್ತರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮೇಲಿಂದ ಮೇಲೆ ಇಂತಹ ಒಂದು ಸಾಕಷ್ಟು ಕಾರ್ಯಕ್ರಮಗಳು ನಿಮ್ಮ ಮುಂದೆ ಪ್ರಸಾರ ಆಗ್ತಾನೇ ಇರುತ್ತೆ. ಆದರೆ ಒಂದೊಂದು ಕಾರ್ಯಕ್ರಮವೂ ಸಹಿತ ಒಂದೊಂದು ವಿಶೇಷತೆಯನ್ನು ಪಡೆದಿರುತ್ತೆ, ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ಒನಸರಿಗಳನ್ನು ನಾವು ನಿಮ್ಮ ಮುಂದೆ ತರ್ತಿದ್ದೀವಿ. ಹಾಗೆ ನಿನ್ನೆಯ ಸಂಚಿಕೆಯಲ್ಲೂ ನಾವು ತೋರಿಸಿದ್ದೆ ಬಾಳೆ ದಿಂಡಿನ ವಿಶೇಷ ಅಂದರೆ ಬಾಳೆ ಮರದಲ್ಲಿ ಬಿಡ್ತಕ್ಕಂಥ ಈ ಒಂದು ಮೊಗ್ಗು, ಇದು ಬಾಳೆ ಮೊಗ್ಗು. ಈ ಬಾಳೆ ಮೊಗ್ಗು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಆರೋಗ್ಯಕ್ಕೂ ಒಳ್ಳೆಯದು, ಕಾರ್ಯಸಿದ್ಧಿಗೂ ಒಳ್ಳೆಯದು, ತಂತ್ರಸಾರಕ್ಕೂ ಸಹಿತ ಬಹಳ ಒಳ್ಳೆಯದು. ಈ ಬಾಳೆ ಹೂವಿನ ಅಂದರೆ ಬಾಳೆ ಮೊಗ್ಗಿನ ಈ ರೆಕ್ಕೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ನಿನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸಿದ್ದೆ, ನಿಮಗೆ ನೋಡಿದ್ರಿ ತಾವೆಲ್ಲ. ಹಾಗೆ ಇದರಿಂದ ಏನೆಲ್ಲ ಸಿದ್ಧಿ ಮಾಡ್ಕೊಳ್ಬೋದು ಎಂಬತಕ್ಕಂಥ ರಹಸ್ಯವನ್ನು ಮಾತ್ರ ಇವತ್ತು ತಿಳಿಸ್ತೀನಿ ಅಂತ ಹೇಳಿದ್ದೆ. ಕಾರಣ ಗುರುವಾರ ಕಾರ್ಯಸಿದ್ಧಿ. ಯಾವುದೇ ತಂತ್ರ ಮಂತ್ರ ಯಂತ್ರಗಳಾದರೂ ಗುರುವಾರ ಮತ್ತು ಭಾನುವಾರ ತಿಥಿವಾರ ನಕ್ಷತ್ರ ಪ್ರಕಾರ ಮಹಾನಕ್ಷತ್ರದ ದಿನ ಪರ್ವಕಾಲಗಳಲ್ಲಿ ಗ್ರಹಣ ಕಾಲದಲ್ಲಿ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರವನ್ನು ಮಾಡಿದ್ರೆ ಶೀಘ್ರವಾಗಿ ಫಲಸಿದ್ಧಿ ಆಗುತ್ತೆ. ಆದರೆ ಇವತ್ತೇ ಮಾಡಬೇಕಾ? ಗುರುಗಳು ಹೇಳಿಬಿಟ್ಟಿದ್ದಾರೆ ನೆನ್ನೆ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ನಾಳೆ ನಮ್ಮೊಂದಿಗೆ ನೀವು ಮಾಡಿ ಅಂತ ಅಷ್ಟೇ ಹೇಳಿದ್ದೇನೆ ವಿನಃ ಈ ಗುರುವಾರ ಬಿಟ್ಟರೆ ಮುಂದಿನ ಗುರುವಾರ ಮಾಡಬಾರ್ದು ಅಂತ ನಾನು ಹೇಳಿಲ್ಲ. ಹಾಗೆ ಈ ಗುರುವಾರ ನಿಮಗೆ ಆ ಸಾಮಗ್ರಿಗಳು ಸಿಗಲಿಲ್ಲ, ಯಾಕೆಂದರೆ ನಾವು ವಾಹಿನಿಯಲ್ಲಿ ಹೇಳಿದ ತಕ್ಷಣ ಮಾರುಕಟ್ಟೆಯಲ್ಲಿ ಇಷ್ಟು ನಿಮಗೆ ಸಿಗಬೇಕಲ್ಲ. ಪ್ರತಿದಿನ ಈ ಒಂದು ಮೊಗ್ಗು ಇದರ ಬೆಲೆ ಅಪ್ಪಪ್ಪ ಅಂದರೆ ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ಇರ್ಬೋದು. ಆದರೆ ಏಕಾಏಕಿ ಎಲ್ಲರೂ ಸಹಿತ ಹೋಗಿ ಇಂಥದ್ದೇ ಮೊಗ್ಗು ಬೇಕು ಅಂತ ಹೇಳಿ ಕೇಳಿದಾಗ ಇದು 100 ಹೋಗಿ 1000 ಆಗ್ಬೋದು, ಅಥವಾ 1000ಕ್ಕೂ ಸಿಗದಿರ ಇರ್ಬೋದು. ಭಯಪಡುವಂಥದ್ದಿಲ್ಲ, ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ಆನಂದ್ ಗುರೂಜಿಯವರು ಹೇಳುವಂತಹ ತಂತ್ರಸಾರವನ್ನು ಅವತ್ತೇ ಮಾಡಿ ಅವತ್ತೇ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಥವಾ ಇವತ್ತಿಗೆ ಲಾಸ್ಟು ನಾಳೆಗಿದಿಲ್ಲ ಅಂತಿಲ್ಲ. ಇವತ್ತು ಹೇಳುವುದನ್ನು ಇವತ್ತು ಮಾಡುವುದನ್ನು ಸಾಧ್ಯವಾದರೆ ನನ್ನೊಂದಿಗೆ ಮಾಡಿ, ಅಥವಾ ಈ ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ಳಿ, ಅಥವಾ ಈ ಕಾರ್ಯಕ್ರಮನ ಮತ್ತೊಮ್ಮೆ ನೋಡಬೇಕಾದಂತಹ ವಿಧಿವಿಧಾನ ಈಗಾಗಲೇ ನಿಮಗೆ ತಿಳಿಸಿದ್ದೀವಿ, ಮತ್ತೆ ನೋಡಿ, ಅಥವಾ ಈ ವಿಚಾರವನ್ನು ಸ್ಪಷ್ಟವಾಗಿ ಬರ್ಕೊಳ್ಳಿ, ಗ್ರಂಥದಲ್ಲಿ ಮಹರ್ಷಿ ಗ್ರಂಥ ಇಟ್ಕೊಳ್ಳಿ. ಹಾಗೆ ಈ ಕಾರ್ಯಕ್ರಮವನ್ನು ಇವತ್ತು ನೋಡಿ, ಒಳ್ಳೆಯ ಮುಹೂರ್ತ ನೋಡಿ, ನಿಮ್ಮ ಮನೆ ಪರಿವಾರದಲ್ಲಿ ಇರ್ತಕ್ಕಂತಹ ನಿಮ್ಮ ಪತಿದೇವರನ್ನು ಕೂಡಿಸ್ಕೊಂಡು ಮತ್ತೊಂದು ದಿವಸ ಮಾಡಿ. ಎಲ್ಲರೂ ಒಂದೇ ದಿವಸ ಮಾಡೋಕ್ಕೆ ಹೊರಟಾಗ ಸಾಮಗ್ರಿಗಳು ಸಿಗೋದಿಲ್ಲ, ಆಗ ಅದು ಗಗನಕ್ಕೆ ಹೊರಟೋಗ್ಬಿಡುತ್ತೆ. ಮಾರಾಟ ವ್ಯಾಪಾರ ಮಾಡ್ತಕ್ಕಂಥವ್ರು ಇದೇ ಒಂದು ಸಮಯ ನೋಡಿಕೊಂಡು ಮತ್ತಷ್ಟು ಬೇರೆ ಬೇರೆ ಥರ ಅನ್ಯ ಮಾರ್ಗ ತುಳಿತಾರೆ. ಅದಾಗಬಾರ್ದು. ಸಾಮಾನ್ಯ ಒಬ್ಬ ಬಡವನಿಗೂ ನೊಂದ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ಬೆಳಕು ಕಾಣಬೇಕು. ಆ ಬೆಳಕು ಕಾಣಲಿಕ್ಕೋಸ್ಕರನೇ ನಮ್ಮ ಈ ಪ್ರಯತ್ನ. ಒಳ್ಳೆಯದಾಗಲಿ ಗುರುಜಿ. ಈಗ ವನಸ್ಸರಿಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಅಥವಾ ಪಂಚಾಂಗ ಮಾಡೋದಾ? ಸಮಯ 1:15 ಗಂಟೆ, ನಾನು ಅದೇ ಆಲೋಚಿಸ್ತಾ ಇದ್ದೇನೆ. ಆದರೆ ವಿಷಯ ಸಾಕಷ್ಟು ಇದೆ. ಅತ್ತ ಅಂಗನವಾಡಿ ಕಾರ್ಯಕರ್ತರು, ಹೌದು ಪಾಪ ಅವ್ರ ಗೋಳಂತೂ ಕೇಳಿ ಹೇಳ್ತಿರೋದು ಅಷ್ಟು ಸಮಸ್ಯೆ. ಇನ್ನು ಭದ್ರಾವತಿ ಕಾರ್ಖಾನೆ ಮುಚ್ಚಿ 1.25 ವರ್ಷ, ಹತ್ತತ್ರ 2 ವರ್ಷಕ್ಕೆ ಬಂತು. ಆ ಭಾಗದಲ್ಲಿ ಅವರು ಆ ಸ್ಟ್ರೈಕ್ ಮಾಡ್ತಿದ್ದಾರೆ. ನಿಜಕ್ಕೂ ಬಹಳ ಕಷ್ಟ ಅನ್ನಿಸ್ತಾ ಇದೆ. ಸಂಸಾರಕ್ಕಾಗಿ ಹೊಟ್ಟೆಪಾಡಿಗಾಗಿ ಕಷ್ಟಪಡ್ತಕ್ಕಂತಹ ಜನ, ಅದರಲ್ಲೂ ಯಾವುದಾದ್ರೂ ಒಂದು ಸಂಸ್ಥೆಗಳಲ್ಲಿ ಸರ್ಕಾರದ ಸಂಸ್ಥೆ ಅಂತೇಳಿ ಪ್ರತಿಯೊಬ್ಬರು ಸರ್ಕಾರಿ ಕೆಲಸ ಅಂತ ಒಂದು ಆಸೆ ಪಡ್ತಾರೆ. ಯಾವುದಕ್ಕೋಸ್ಕರ? ಜೀವನಕ್ಕೊಂದು ಸೆಕ್ಯೂರಿಟಿ ಇರುತ್ತೆ ಅಂತ. ಅಂತಹ ಸರ್ಕಾರಿ ಕೆಲಸದಲ್ಲೂ ಸಹಿತ ಒಂದಿಷ್ಟು ನ್ಯೂನ್ಯತೆಗಳು ಶುರುವಾಗ್ಬಿಟ್ಟು ಅಲ್ಲೂ ಒಂದಿಷ್ಟು ದ್ರೋಹನೆ ಬಗೆದ್ಬಿಟ್ರೆ ಮನುಷ್ಯನ ಎಲ್ಲಿ ಹುಡುಕೋಬೇಕು, ಎಲ್ಲಿ ಸ್ವತಂತ್ರ ಸಿಗಬೇಕು, ಎಲ್ಲಿ ನೆಮ್ಮದಿ ಸಿಗಬೇಕು? ಭದ್ರಾವತಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅವರು ಸಾಕಷ್ಟು ಜನ ನೋವು ಅನುಭವಿಸ್ತಾ ಇದ್ದಾರೆ. ಅವರು ಸಹಿತ ಫ್ರೀಡಮ್ ಪಾರ್ಕಲ್ಲಿ ಬಂದು ಅವರೊಂದಷ್ಟು ಜನ ಹಿಂಸೆ ಪಡ್ತಾ ಇದ್ದಾರೆ. ನ್ಯಾಯಬದ್ಧವಾದಂಥ ತೀರ್ಮಾನ ಇನ್ನೂ ಅವ್ರಿಗೂ ಸಿಕ್ಕಿಲ್ಲ. ಇನ್ನು ಅಂಗನವಾಡಿ ಕಾರ್ಯಕರ್ತರು, ಅಬ್ಬಾ ನಿನ್ನೆ ನಾನಲ್ಲಿ ಹೋಗಿ ನೋಡಿದಂಥ ದೃಶ್ಯಗಳನ್ನು ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ನಂತರ ನಾನು ಹೇಳಿ ತೋರಿಸ್ಕೊಡ್ತೇನೆ. ಅದನ್ನು ನೋಡಲಿಕ್ಕೂ ಸಹಿತ ಬಾಧೆ. ಆ ಹೆಣ್ಣುಮಕ್ಕಳು, ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಬಂದು, ವಯಸ್ಸಾಗಿರ್ತಕ್ಕಂಥ ವೃದ್ಧರು, ವಯಸ್ಸಾದ ತಂದೆ ತಾಯಿನೂ ಸಹಿತ ಜೊತೆಲಿ ಕರ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಕೆಲಸಕ್ಕೆ ಸೇರಿರ್ತಾರೆ. ಹೆಣ್ಣುಮಗಳನ್ನು ಒಬ್ಬಳನ್ನೇ ಕಳಿಸಲ್ಲ, ಅವ್ರ ಜೊತೆ ಅವ್ರ ಅಪ್ಪ ಅಮ್ಮ. ಆ ಹೆಣ್ಣುಮಕ್ಕಳಿಗೆ ಅಲ್ಲಿ ವ್ಯವಸ್ಥೆಗಳು, ಹೆಣ್ಣುಮಕ್ಕಳಿಗೆ ವ್ಯವಸ್ಥೆ ಎಷ್ಟು ಕಷ್ಟ ಯೋಚನೆ ಮಾಡಿ. ಗಂಡ್ಮಕ್ಕಳಾದರೂ ಗಂಡಸರಾದರೂ ಎಲ್ಲೋ ಒಂದು ಕಡೆ ಅಲ್ಲೋ ಇಲ್ಲೋ ಅಂಥೇಳಿ ಅವ್ರು ಏನೋ ಅವರ ಒಂದು ಕೆಲವು ಬಾಧೆಗಳನ್ನು ತೀರಿಸ್ಕೊಂಬಿಡ್ಬೋದು. ಆದರೆ ಹೆಣ್ಣುಮಕ್ಕಳ ಸಮಸ್ಯೆ ಏನು? ಹೊತ್ತು ಊಟ ಹಾಕೋರು ಯಾರು? ಹಳ್ಳಿಯಿಂದ ಬರ್ತಕ್ಕಂಥವ್ರು ಅಂಗನವಾಡಿ ಕಾರ್ಯಕರ್ತರೇನು ಸಾವಿರಾರು ರೂಪಾಯಿ ಇಟ್ಕೊಂಡು ಬರಲಿಕ್ಕಾಗತ್ತೆ? ಅವ್ರಿಗೆ ಬರೋ ಸಂಬಳದಲ್ಲಿ, ಅವ್ರಿಗಿರೋ ಕಷ್ಟದಲ್ಲಿ, ಅವ್ರ ಆ ಸಂಕಷ್ಟಗಳಲ್ಲಿ ಬೆಳಗಿನಿಂದ ಸಂಜೆವರೆಗೂ ಕಷ್ಟ. ಅಷ್ಟು ಕಷ್ಟಪಟ್ಟು ಸೇವೆ ಮಾಡ್ತಕ್ಕಂಥವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ವೇತನ ಇಲ್ಲ. ಆ ವೇತನಕ್ಕಾಗಿ ಬೇರೊಬ್ಬರು ಕೊಡುವ ವೇತನ ತೆಗೆದುಕೊಂಡ್ರೆ ಇವ್ರಿಗೆ ನಾಲ್ಕಾಣೆ ಅಷ್ಟಿದೆ. ಇಂತಹ ಪರಿಸ್ಥಿತಿ ಇದೆ. ಅದು ನಮ್ಮ ಭಾರತ ಸರ್ಕಾರ ಅಲ್ಲೂ ಆಗಬೇಕಾಗಿದೆ. ಅಲ್ಲಿ ಅವರು ತೀರ್ಮಾನ ತೊಗೋಬೇಕು. ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಇಬ್ಬರೂ ಸಹಿತ ಅದನ್ನು ತೊಗೊಂಡು ಒಳ್ಳೆ ತೀರ್ಮಾನದಲ್ಲಿ ಬಂದು ಇವರಿಬ್ಬರ ಸಂಕಷ್ಟಗಳು ದೂರ ಆಗಬೇಕು. ವಿಷಯ ಸಾಕಷ್ಟು ಇದೆ. ಇವತ್ತೆಲ್ಲೂ ನಾನು ಯಾವುದೂ ವಿಷಯ ಜಾಸ್ತಿ ಮಾತಾಡೋಂಗಿಲ್ಲ, ಯಾಕೆಂದರೆ ಸಮಯ ಅಭಾವ ಇದೆ. ರಾಶಿಫಲವನ್ನು ತೆಗೆದುಕೊಳ್ಳೋಣ. ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋಣ. ಯಾಕೆಂದರೆ ಈ ಆಸ್ಥಾನದಲ್ಲಿ ಕೂತು ಈ ತಂತ್ರಸಾರವನ್ನು ಮಾಡಲಿಕ್ಕಾಗೋದಿಲ್ಲ. ಈ ಆಸ್ಥಾನದಿಂದ ತಳ ಕೂತ್ಕೊಳ್ಬೇಕು. ತಳ ಕೂತು ನಿಮ್ಮ ಮುಂದೆ ಈ ಒಂದು ಶಾಸ್ತ್ರಬದ್ಧವಾದಂಥ ಅನುಷ್ಠಾನವನ್ನು ಮಾಡಬೇಕು. ಈಗಷ್ಟೇ ನನ್ನ ಆತ್ಮೀಯರು ಹೇಳಿದ್ರು, ಬೆಳಗ್ಗೆ ಮಾರುಕಟ್ಟೆಗೆ ಹೋಗಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ತರಬೇಕಾದ್ರೆ ನನ್ನ ಆತ್ಮೀಯರು, ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ಏನು ಬೇಕು ಅನ್ನೋದನ್ನ ವ್ಯವಸ್ಥೆ ಮಾಡಿಕೊಡ್ತಕ್ಕಂತಹ ನನ್ನ ಆತ್ಮೀಯರು ಅಲ್ಲಿ ಮಾರುಕಟ್ಟೆಯಲ್ಲಿ ಹೋಗಿ ಇಂಥ ಮೆಟೀರಿಯಲ್ ಬೇಕು ಅಂದರೆ ಈಗಾಗಲೇ ಮೆಟೀರಿಯಲ್ ಎಲ್ಲ ಖಾಲಿಯಾಗಿದೆ, ಎಲ್ಲ ಬೆಳಗ್ಗೆಯಿಂದ ಇದೇ ಒಂದು ವ್ಯಾಪಾರ ಇವತ್ತು ಬಹಳ ವಿಶೇಷವಾಗಿದೆ, ಗುರುಗಳಿಗೂ ಒಂದು ಸಮಾಧಾನ, ಒಂದು ತೃಪ್ತಿಯಾಗಿ ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಹೇಳಿ ಅಂತ ವ್ಯಾಪಾರಸ್ಥರು ಹೇಳಿದ್ರಂತೆ. ಇರಲಿ, ಆದರೆ ವ್ಯಾಪಾರಸ್ಥರು ನೀವೇನೇ ಮಾಡಿದ್ರು ನ್ಯಾಯಬದ್ಧವಾಗಿ ಮಾಡಿ. ನೊಂದಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು ಪರಿಹಾರಕ್ಕಾಗಿ ಇಂತಹ ಚುಟುಕ ಪರಿಹಾರಗಳು ಇದರ ಮೇಲೆ ಬರರೆ ಹಾಕ್ದಿರ ಎಲ್ಲರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿರಲಿ. ಹಾಗೆ ಒಂದು ಮೊಗ್ಗನ್ನು ಒಬ್ಬರು ಪೂರ್ತಿ ತೆಗೆದುಕೊಂಡು ಹೋಗಬೇಕಾದಿಲ್ಲ. ಈ ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ಈ ಮೊಗ್ಗಲ್ಲಿ ಸಾಕಷ್ಟು ರೆಕ್ಕೆಗಳಿದೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬರೀ ಒಂದೇ ಒಂದು ರೆಕ್ಕೆ. ಹಾಗೆ ಯಾರಾದರೂ ಹಿಡಿಯಾದಂತಹ ಇಷ್ಟೂ ಮೊಗ್ಗನ್ನು ನೀವು ತಂದಿಟ್ಕೊಂಡಿದ್ರೆ, ನೀವು ಇದರಲ್ಲಿ ಎಷ್ಟು ರೆಕ್ಕೆಗಳಿರುತ್ತೋ ಆ ರೆಕ್ಕೆಗಳನ್ನು ತೆಗೆದು ಇನ್ನೊಂದು 10 ಜನಕ್ಕೆ ನೀವು ಹಂಚಿದರೆ ಖಂಡಿತ ಅದು ಒಂದು ದೊಡ್ಡ ಸೇವೆ ಆಗುತ್ತೆ. ಎಲ್ಲರೂ ಬದುಕಬೇಕು. ಈ ಸೃಷ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರಬೇಕು. ಬರೀ ನಾನೊಬ್ಬನು ಚೆನ್ನಾಗಿದ್ದು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದು, ನನ್ನ ಪರಿವಾರ ಚೆನ್ನಾಗಿದ್ದು, ನಾನೊಬ್ಬ ಶ್ರೀಮಂತನಾದರೆ ಸಾಲದು. ನಾವೆಲ್ಲರೂ ಚೆನ್ನಾಗಿರಬೇಕು ಅನ್ನೋ ಮನಸ್ಸನ್ನು ತಂದುಕೋಬೇಕು. ಈ ಪ್ರಕೃತಿ ಮಾತೆ ಕೊಟ್ಟಂತಹ ಈ ಒಂದು ಹಿಡಿಯಾದಂತಹ ಮೊಗ್ಗಲ್ಲಿ ಎಷ್ಟು ರೆಕ್ಕೆಗಳಿದೆಯೋ ಅಷ್ಟೂ ರೆಕ್ಕೆಗಳನ್ನು ಅಷ್ಟೂ ಜನ ಹಂಚಿಕೊಂಡು ಈ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಗುರುಗಳು ಹೇಳಿದ್ದಾರೆ, ಒಂದು ಮೊಗ್ಗನ್ನು ತೊಗೊಬರಬೇಕು ಅಂಥೇಳಿ ಇಡೀ ಮೊಗ್ಗನ್ನು 1000 ಕೊಟ್ಟು ನೀವು ತಂದುಕೊಂಬಿಟ್ರೆ, ಅಥವಾ 50 ರೂಪಾಯಿ ಇರ್ತಕ್ಕಂಥ ಮೊಗ್ಗು 1000 ರೂಪಾಯಿ ಕೊಟ್ಟು ನೀವು ಒಬ್ಬರೇ ತೊಗೊಂಡೋದ್ರೆ ಇನ್ನು 4-6 ಜನಕ್ಕೆ ಸಿಗೋದಿಲ್ಲ. ಅದಕ್ಕಾಗಿ ತಗೊಂಬಂದಿರ್ತಕ್ಕಂಥವ್ರು ಇದನ್ನು 4-6 ಜನಕ್ಕೆ ನೀವು ಹಂಚಿ. ನಿಮಗೆ ಒಂದಿದ್ರೆ ಸಾಕು. ವಿಷಯ ಸಾಕಷ್ಟು ಇದೆ, ಕೂತ್ಕೊಳ್ಳಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಹೊಸ ವರ್ಷ ಬರ್ತಾ ಇದೆ, ಹೊಸತನ್ನು ತರ್ತಾ ಇದೆ. ಈ ಸಂವತ್ಸರದ ಫಲ, ಬರುವ ಸಂವತ್ಸರದ ಫಲ, ಬರುವ ಹೊಸ ವರ್ಷ ಯುಗಾದಿ ಎಲ್ಲೆಲ್ಲೂ ಈಗಾಗಲೇ ಹಸಿರು ನೋಡ್ತಾ ಇದ್ದೀವಿ. ಹೊಸ ವರ್ಷ, ಹೊಸ ಹರುಷ, ಹಾಗೆ ಹೊಸದಾದಂಥ ಚಿಗುರು, ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸ್ತಿರ್ತಕ್ಕಂಥ ಬೇವಿನ ಮರದಲ್ಲಿ ಹೂವು ನೋಡ್ತಾ ಇದ್ದೀವಿ, ಹೊಂಗೆ ಮರದ ಹೂವು ನೋಡ್ತಾ ಇದ್ದೀವಿ. ಆಗ ಪ್ರತಿಯೊಬ್ಬರಿಗೂ ಸಂತಸನೆ. ನಾವು ಹೇಗೆ ಖುಷಿ ಪಡ್ತೀವೋ, ನಾವು ಇವತ್ತು ದುಡ್ಡಿದೆ ಅಂತ ಹೇಳಿ ತಿಂಗಳಿಗೋ 2 ಜೊತೆ 3 ಜೊತೆ ಬಟ್ಟೆ ತೊಗೊಂಡು ಹೊಸ ಹೊಸ ಬಟ್ಟೆ ಹಾಕ್ಬೋದು. ಆದರೆ ಪ್ರಕೃತಿ ಮಾತೆ ಸಹಿತ ನೋಡಿ, ಪ್ರಕೃತಿಯಲ್ಲಿ ಬರೀ ನಾವಷ್ಟೇ ಹೊಸ ಬಟ್ಟೆ ಹಾಕ್ಕೊಂಡು ಆನಂದಿಸತಕ್ಕಂಥದ್ದಲ್ಲ. ಈ ಪ್ರಕೃತಿಯಲ್ಲಿ ಭಗವಂತ ಗಿಡಮರಗಳಿಗೂ ಸಹಿತ ಹೊಸ ಬಟ್ಟೆ ಹಾಕಿಸ್ತಾನೆ. ಆ ಹೊಸ ಬಟ್ಟೆ ಹಾಕೋದು ನಗುವಂಥದ್ದು, ನಲಿಯುವಂಥದ್ದು ಯಾವಾಗ? ಹೊಸದಾಗಿ ಚಿಗುರು ಬಂದಾಗ. ಆ ಹೊಸ ಚಿಗುರನ್ನು ನೋಡಲಿಕ್ಕೆ ಆನಂದ. ಅದು ಇನ್ನೇನು ಆಗೋ ಈಗೋ ಅಂದರೆ ಬಂದೇ ಬಂತು, ವರ್ಷ ಹೊರಳಿತು. ಹೊಸ ವರ್ಷದ ವಿಶೇಷತೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲೇ ನೋಡೋಣ. ಶ್ರೀ ದುರ್ಮುಖಿ ನಾಮ ಸಂವತ್ಸರೇ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 23 23/3/2017 ಗುರುವಾರ. ದಶಮಿ ಉತ್ತರಾಷಾಢ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಗುರುವಿನ ಅನುಗ್ರಹ ನಿಮಗಿದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿ ಇವತ್ತಿನ ದಿವಸ. ಇವತ್ತು ಅದಕ್ಕೋಸ್ಕರನೇ ಇವತ್ತು ಈ ಒಂದು ತಂತ್ರಸಾರವನ್ನು ಮಾಡಿ ಇದರಿಂದ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ನಾವು ತಿಳಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮುಂದೆ ಬೇಕಾದ ಸಾಮಗ್ರಿಗಳೆಲ್ಲವೂ ಸಹಿತ ಬಂದು ಕೂತಿದೆ. ವಿಳೆದೆಲೆ ಇದೆ, ಜೊತೆಗೆ ಬಾಳೆ ಎಲೆ ಇದೆ, ದಾಗಡಿ ಬಳ್ಳಿ ಇದೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳೆಲ್ಲವೂ ಇದೆ. ಹೇಳ್ತಾ ಹೊರಟ್ರೆ ಮತ್ತೆ ಸಮಯ ಮುಂದಕ್ಕೆ ಹೊರಟೋಗ್ಬಿಡುತ್ತೆ. ಭಗವತಿ ರಾಜರಾಜೇಶ್ವರಿ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸುಧಾಯ ಶ್ರೀವರ್ಧಮೂರ್ತಯೇ ನಮೋ ನಮಃ. ಅಂಬಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಸ್ಥಾನ ಮಹತ್ತರವಾಗಿದ್ದು, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಿನ ಮಾರ್ಗದರ್ಶನ ಪಡಿತಕ್ಕಂಥದ್ದು. ಇವತ್ತು ಸಾಧ್ಯವಾದಷ್ಟು ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಗೂ ಮತ್ತೊಬ್ಬರು ಮಾರ್ಗದರ್ಶಕರಿದ್ದೇ ಇರ್ತಾರೆ. ಇನ್ನೊಬ್ಬರು ಮಾರ್ಗದರ್ಶಕರಿದ್ದು ಅವರು ಹೇಳುವಂತಹ ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿಗೂ ಅದು ತೃಪ್ತಿ ಪಡುವಂತಹ ಅಥವಾ ನಿಮ್ಮ ಮನಸ್ಸಿಗೆ ಅದು ಸರಿ ಅನಿಸಿದ್ರೆ ಶೀಘ್ರವಾಗಿ ಕೈ ಎತ್ಕೊಳ್ಳಿ, ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾರು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಆಯಾ ಕೆಲಸಗಳಲ್ಲಿ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡರೂ 12ರ ನಂತರ ಸಾಕಷ್ಟು ನೆಮ್ಮದಿ, ಸುಖ, ಸಂತೋಷವನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಇವತ್ತು ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಮಂದಗತಿಯಲ್ಲಿ ಸಾಗುವಂತಹ ದಿನ. ಯಾವುದೇ ಲೇವಾದೇವಿ ಮಾಡಿದ್ರೂ ಅದು ನಿಧಾನಕ್ಕೆ ಸಾಗುವಂತಹದ್ದು. ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರಗಳು ಮಂದಗತಿ. ಆದರೆ ನಿಮ್ಮ ಮನಸ್ಸಲ್ಲೊಂದು ಸಂತೋಷ ಇದೆ, ಮನಸ್ಸಲ್ಲೊಂದು ಆಹ್ಲಾದಕರ ಇದೆ. ವಿಶೇಷವಾದಂತಹ ನಿಮ್ಮ ಹಳೆ ಸ್ನೇಹಿತರನ್ನೋ ಬಂಧು ಬಾಂಧವರನ್ನೋ ಅಥವಾ ಒಂದಿಷ್ಟು ಫಂಕ್ಷನ್ಸ್ಗೋ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ 4-6 ಜನ ಸೇರಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ನಿಮ್ಮ ಮನಸ್ಸನ್ನು ಸಂತೋಷಪಡಿಸ್ಕೊಂಡು, ಅಂದರೆ ಹೇಳುವಂತಹ ಕೇಳುವಂತಹ ಮಾತು ಅಥವಾ ಬಂಧು ಬಾಂಧವರನ್ನು ನೋಡುವಾಗುವಂತಹ ಸಂತೋಷ, ಇದೆಲ್ಲವೂ ಬಹಳ ವಿಶೇಷ. ಹಾಗೆ ಸಾಧ್ಯವಾದಷ್ಟು ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನದ ಅನ್ನಪ್ರಸಾದ, ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಮಧ್ಯಾಹ್ನ ಇವತ್ತಿನ ದಿವಸ ಒಳ್ಳೆಯ ಊಟವನ್ನೇ ಮಾಡ್ತೀರಿ. ಅಂತಹ ಒಂದು ಯೋಗ ಫಲ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ಅಸಾಧ್ಯವಾದ್ದನ್ನು ಸಾಧನೆ ಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಮಾಡುವಂತಹ ಕಾಯಕ ಪ್ರತಿಯೊಂದು ಕೆಲಸಗಳಲ್ಲೂ ಸಹಿತ ಅತಿ ಹೆಚ್ಚು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತಹದ್ದು, ವಿಶೇಷವಾದಂತಹ ವಸ್ತುಗಳನ್ನು, ಚಿನ್ನ ಬೆಳ್ಳಿ ಬಂಗಾರವನ್ನು, ಜೊತೆಗೆ ಇನ್ನೇನಾದರೂ ಒಂದಿಷ್ಟು ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅಥವಾ ನಿಮ್ಮ ವಾಸ್ತುಗೃಹದ ಅಲಂಕಾರವನ್ನು ರುದಿಸ್ತಕ್ಕಂಥದ್ದು. ಹೀಗೆ ಹತ್ತು ಹಲವಾರು ವಿಭಿನ್ನತೆ, ಬಹಳಷ್ಟು ವಿಶೇಷತೆ, ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳತಕ್ಕಂಥದ್ದು. ಇದೆಲ್ಲವೂ ಸಹಿತ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಪ್ರಯಾಣದ ವೇಳೆ ಸ್ವಲ್ಪ ಜೋಪಾನ. ದುಡುಕಬೇಡಿ, ನಿಷ್ಠೂರ ಮಾಡಬೇಡಿ, ಇನ್ನೊಬ್ಬರ ಮನಸ್ಸು ನೋಯಿಸಬೇಡಿ. ಸಾಧ್ಯವಾದಷ್ಟು ನೀವು ನಗ್ನಾಗ್ತಾ ಇದ್ದು ಇನ್ನೂ 4 ಜನನ ನಗಿಸ್ಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮೊಳಗೆ ನೋವಿದೆ, ನಿಮಗೆ ಸಮಸ್ಯೆ ಇದೆ, ನಿಮ್ಮ ಕಣ್ಣಿನಂಚೆಯಲ್ಲಿ ನೀರು ಬರ್ಬೋದು, ಆದರೆ ಇನ್ನೊಬ್ಬರ ಕಣ್ಣನ್ನು ಒದ್ದೆ ಮಾಡಬಾರ್ದು. ಸಾಧ್ಯವಾದಷ್ಟು ನಿಮ್ಮ ನೋವು ನಿಮಗಿರಲಿ, ನಿಮ್ಮ ನಗುಮುಖದಿಂದ ಇನ್ನೊಬ್ಬರನ್ನ ನಗಿಸುವಂಥ ಪ್ರಯತ್ನ ನಿಮ್ಮದಾಗಿರಲಿ. ಕರ್ಕಾಟಕ ರಾಶಿಯವರು ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಪ್ರಗತಿ ಕಾಣಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಪ್ರಾರ್ಥನೆ ಮಾಡಿ, ಜೊತೆಗೆ ಗುರುವಿನ ಅನುಗ್ರಹ ಪಡೆಯಿರಿ. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಧರ್ಮದ ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಇಲ್ಲಿ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರ್ದು ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರು? ಖಂಡಿತ ಮಾತಾಡಿಮ್ಮ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಭುವನೇಶ್ವರಿ ಅಂತ್ರಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳಗಾವಿಯಿಂದ ರೀ. ನಮ್ಮ ಮಗಂದ ಮೊನ್ನೆ ಬಂಕಾಪುರಕ್ಕೆ ಬಂದಾಗ ನಾವು ಫೋಟೋ ಕೊಟ್ಟಿದ್ನಿರಿ. ಮಗಂದ ಮದ್ವಿ ವಿಳಂಬ ಆಗಕತ್ತೈತ್ರಿ. ಸರಿಮ್ಮ, ಮಾತಾಡಿ. ಗುರುಜಿ ಇದ್ದಾರೆ, ಕೊಡ್ರಿ ಮೇಡಮ್. ಹಲೋ 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 ಸರ್, ನಮಸ್ಕಾರ ರೀ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ನಮಸ್ಕಾರ, ನಾವು ಆರಾಮದೇವ್ರಿ ಸರ್. ಒಳ್ಳೇದಮ್ಮ, ಹೇಳಿ ತಾಯಿ. ನನ್ನ ಮಗನ ಫೋಟೋ ಕೊಟ್ಟಿದ್ನಿ ರೀ ಮೊನ್ನೆ ಬಂಕಾಪುರಕ್ಕೆ ಬೆಳಗಾವದಿಂದ ಬಂದಿದ್ನಿ ರೀ. ಅದಕ್ಕೆ ಅದು ಮದುವೆದು ಒಂದು ಸ್ವಲ್ಪ ವಿಳಂಬ ಆಗಕತ್ತೈತ್ರಿ. ಅದಕ್ಕೆ ನಿಮ್ಮನ್ನ ಈ ಬಾರಿ ಬಂಕಾಪುರದೇ ನಾಳೆ ಶನಿವಾರ ತಾವು ನೋಡುವಂಥ ಕಾರ್ಯಕ್ರಮ ಬಂಕಾಪುರದ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಾನು ಬಂದಾಗ ನಡೆದಂಥ ಕಾರ್ಯಕ್ರಮವನ್ನೇ ನಾಳೆ ಶನಿವಾರ ತಾವು ವೀಕ್ಷಣೆ ಮಾಡ್ತೀರಿ. ನಮ್ಮ ಕಾರ್ಯಕ್ರಮ ನಿರಂತರ ನೋಡ್ತಾ ಇರ್ತೀರಾ? ನೋಡ್ತೇನ್ರಿ, ಪ್ರತಿದಿನ ನೋಡ್ತಿರ್ತೇನ್ರಿ. ಒಳ್ಳೇದಾಗ್ಲಿ ತಾಯಿ. ನಿಮ್ಮ ಪ್ರೋಗ್ರಾಮ್ ಈ ಕಡೆ ಎಲ್ಲ ಇದ್ದಲ್ಲೇ ನಾವು ಬಂದ ಭೇಟಿನೂ ಆಗೇನ್ರಿ. ಓ ಸಂತೋಷಮ್ಮ, ಬೆಳಗಾಂಗೂ ನಮಗೂ ತುಂಬಾ ಹತ್ತಿರದ ಸಂಬಂಧ ಇದೆ. ಮಾತಾಡಿದ್ರೆ ಬೆಳಗಾಮು, ಹುಬ್ಳಿ ಎಲ್ಲಾ ಪ್ರೋಗ್ರಾಮ್ಗೂ ಬರ್ತೇನ್ರಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿಮ್ಮ. ಮಗನ ನಕ್ಷತ್ರ ಏನ್ ಹೇಳಿದ್ರಿ? ಮಗ ಇದ್ದಾನ ಪಕ್ಕದಲ್ಲಿ ಇದ್ದಾನ? ಇಲ್ರಿ, ಆಫೀಸ್ಗೆ ಹೋಗ್ಯಾನ. ಆಫೀಸ್ಗೆ ಹೋಗ್ಯಾನ. ಆತ ನಕ್ಷತ್ರ ಏನಮ್ಮ? ನಕ್ಷತ್ರ ಏನಮ್ಮ ಅವಂದ? ಅಶ್ವಿನಿ ನಕ್ಷತ್ರ ಗುರುಜಿ. ಮೇಷರಾಶಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಚಂದ್ರ ಚೆನ್ನಾಗಿದ್ದಾನೆ, ಭಯಪಡಬೇಡಿ, ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಆದರೂ ನೀವು ಈ ಫೋಟೋ ನಮಗೆ ಕೊಟ್ಟಿದ್ದೀರಮ್ಮ? ಕೊಟ್ಟೇನ್ರಿ, ಮೊನ್ನೆ ಬಂಕಾಪುರಕ್ಕೆ ಬಂದಾಗ ನಿಮ್ಮ ಕೈಯೊಳಗೆ ಕೊಟ್ಟೇನ್ರಿ. ಕೊಟ್ಟಿದ್ದೀರಿ. ಆ ಜನಸಾಗರದಲ್ಲಿ ಯಾರು ಏನು ಕೈಯಿಂದ ಕಿತ್ಕೊಂಡಿರ್ತಾರೋ ಗೊತ್ತಾಗಲ್ಲ, ಅಲ್ಲಿ ಪರಿಸ್ಥಿತಿ ಹಾಗಾಗಿರುತ್ತೆ. ಪ್ರವೀಣ್ ಅಂತ ನೋಡ್ರಿ ಸರ್. ಪ್ರವೀಣ್ ಅಂತ? ಆಯ್ತಮ್ಮ, ನಾನು ನೋಡ್ತೀನಿ. ಅಲ್ಲಿ ಬಂದಿದೆ ಸಾಕಷ್ಟು ಫೋಟೋಗಳು ನನ್ನ ಹತ್ರ ಇದೆ. ಪ್ರವೀಣ್ ಬಾನೆ ಅಂತಂದ್ರೆ ಆಯ್ತು, ನಾನು ಚೆಕ್ ಮಾಡ್ತೀನಿ. ಒಳ್ಳೇದಾಗಲಿ. ಹಾಗೆ ನಿಮ್ಮ ಮಗನಿಗೆ ಆದಷ್ಟು ಬೇಗ ವಿವಾಹ ಸೆಟ್ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆಂದರೆ ನನ್ನ ಮುಂದೆ ಆಧಾರಗಳಿಲ್ಲ, ಆತನ ಸ್ವರವಿಲ್ಲ ಅಥವಾ ಆತನ ಕಣ್ಣಿನ ರೇಖೆನೂ ನನ್ನ ಹತ್ರ ಇಲ್ಲ. ಅದರಿಂದ ಬೇಗ ಅನುಕೂಲ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸಬಲ್ಲೆ. ಹಾಗೆ ಪ್ರವೀಣ್ದು ಸಾಧ್ಯವಾದಷ್ಟು ಬೇಗ ಫೋಟೋ ನಾನು ನೋಡಿ ನಿಮಗೆ ವಿಷಯ ಮುಟ್ಟಿಸ್ತೀನಿ. ಒಳ್ಳೇದಾಗಲಿ ತಾಯಿ. ಗುರುಜಿ, ಈಗ ಸಿಂಹರಾಶಿ ಅಂತ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಈ ದಿನ ಗುರುವಾರ, ಗುರುಗಳ ವಾರ, ಗುರುರಾಯರ ಅನುಗ್ರಹ ಪಡಿತಕ್ಕಂಥ ವಾರ. ಇವತ್ತು ಸಿಂಹರಾಶಿಯವರಿಗೆ ಅಷ್ಟೇ ವಿಶೇಷತೆ ಇದೆ, ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ, 12ರಿಂದ 4 ಗಂಟೆವರೆಗೂ ಸಾಕಷ್ಟು ವಿಶೇಷತೆಗಳನ್ನೇ ನೋಡ್ತೀರಿ. ದೂರ ಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹೊಸದಾಗಿ ಭೂಮಿ ಬಗ್ಗೆ ಆಲೋಚನೆ ಮಾಡ್ತೀರಿ. ಭೂಮಿ ಖರೀದಿಗಾಗಲಿ, ಇರ್ತಕ್ಕಂಥ ಭೂಮಿನ ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ನೀವು ನೆಲೆ ನಿಂತಿರ್ತಕ್ಕಂಥ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ಅಥವಾ ಅಲ್ಲಿ ನೀವು ಇನ್ನೇನಾರು ಒಂದಷ್ಟು ವಿಶೇಷತೆಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲೂ ಸಿಂಹರಾಶಿಯವರ ಮನಸ್ಸಿದೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ನೋವನ್ನು ಮತ್ತೊಬ್ಬರ ಬಳಿನೂ ಹೇಳ್ಕೊಳಕ್ಕಾಗ್ದಿರ, ನೀವು ಆ ಸಂಕಷ್ಟವನ್ನು ಅನುಭವಿಸೋಕ್ಕಾಗ್ದಿರ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದೀರಿ. ಇದಕ್ಕಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ದುರ್ಗಾದೇವಿಯ ಪ್ರಾರ್ಥನೆ ಮಾಡೋದರಿಂದ ಸಕಲ ವಿಧವಾದಂತಹ ದುಃಖಗಳಿಂದ ದೂರ ಇರ್ತೀರಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಬಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ. ಪ್ರತಿದಿನದ ಕಾಯಕದಲ್ಲೂ ಒಂದಿಷ್ಟು ಚುರುಕುತನ ಇದ್ದರೂ ಇವತ್ತು ನೀವು ಮಾಡುವ ಕೆಲಸ ಮಂದಗತಿಯಲ್ಲಿ ಸಾಗುತ್ತೆ. ಯಾವುದೇ ಒಂದು ಕೆಲಸ ಆದರೂ ವೇಗದಲ್ಲಿಲ್ಲ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ನೀವು ಮಾಡ್ತಿರ್ತಕ್ಕಂತಹ ಅಥವಾ ಮಾಡಬಹುದಾದಂತಹ ಅಥವಾ ಮಾಡುವಂಥ ಯಾವುದೇ ಕೆಲಸ ಆದರೂ ಪರಿಪಕ್ವ ಇದೆಯೋ ಇಲ್ವೋ ಅಥವಾ ಅದರಿಂದ ಸಮಸ್ಯೆ ಎದುರಾಗ್ಬೋದೇನೋ, ಈ ಪ್ರಕಾರವಾಗಿ 10 ಹಲವಾರು ಥರ ವಿಭಿನ್ನತೆಗಳು ನಿಮ್ಮದಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನ, ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರ ಮಾರ್ಗದರ್ಶನ, ಯಾರು ಏನೇ ಹೇಳಿದ್ರು ಸಹಿತ ಅದು ಎಷ್ಟು ಸರಿ ತಪ್ಪು ಅಂತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ ಅದರಂತೆ ನಡೀರಿ. ಯಾಕೆಂದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8ರವರೆಗೂ, 3ರಿಂದ ರಾತ್ರಿ 8ರವರೆಗೂ ಸಣ್ಣ ಪುಟ್ಟ ಸಮಸ್ಯೆಗಳು ನೋವಿನಿಂದ ಇರ್ತೀರಿ. ಇದನ್ನು ದಾಟ್ಕೊಂಡು ಒಂದಿಷ್ಟು ನೆಮ್ಮದಿ ಕಾಪಾಡ್ಕೋಬೇಕಾದರೆ ಇವತ್ತು ಮಹಾ ಸುದರ್ಶನನ್ನು ಪ್ರಾರ್ಥನೆ ಮಾಡಿ. ಸುದರ್ಶನನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ವಿಷ್ಣು ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ವಿಷ್ಣು ದೇವರಿಗೆ ಒಂದೆರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಸಾಕಷ್ಟು ವಿಶೇಷವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ, ಮನಸ್ಸು ಶಾಂತಿ ನೆಮ್ಮದಿಯಿಂದಿರುವಂತಹ ಸ್ಥಳ. ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹಣಕಾಸಿನ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡ್ತೀರಿ. ಹಾಗೆ ನಿಮ್ಮ ಆತ್ಮೀಯರು, ಬಂಧು ಬಳಗ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು, ಇವರು ಆಡುವಂತಹ ಮಾತು ನಿಮ್ಮ ಮನಸ್ಸಿಗೆ ಬಹಳ ನೋವಾಗಬಹುದು. ಅಥವಾ ಎಲ್ಲೋ ಒಂದು ಕಡೆ ನೀವು ತೃಪ್ತರಾಗದಿರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಹಾಗೇ ಅದುಬಿಟ್ಕೊಂಡು ಇಲ್ಲದ ನೋವು ಅನುಭವಿಸುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಬಂದೊದಗುವಂಥ ಇಂಥ ಯಾವುದೇ ಸಮಸ್ಯೆಗಳಿಗಾದರೂ ಭಾಳ ಚಿಕ್ಕದಾದಂಥ ಒಂದು ಪರಿಹಾರ ಇದೆ. ಒಂದು ಚಿಟಿಕೆಯಷ್ಟು ಹೆಸರು ಕಾಳಿನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆಯತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ತುಲಾರಾಶಿಯವರು ಸಂಧ್ಯಾ ಕಾಲದಲ್ಲಿ ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ, ಆಗ ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗ ಫಲ ಇದೆ, ಕಾರ್ಯಸಿದ್ಧಿ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ಇವತ್ತಾಗಿದೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಮಾಡುವಂತಹ ಕಾಯಕದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ನಿಮ್ಮ ಚಿಂತನೆಗಳೇನಿದೆಯೋ, ನೀವು ಯಾವ ಪ್ರಕಾರ ಚಿಂತಿಸಿ ಯಾವ ಪ್ರಕಾರ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತೀರೋ ಅದಷ್ಟನ್ನೂ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಬಹುಶಃ ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಹಳ ಅದೃಷ್ಟದ ದಿನವೇ ಸರಿ. ಆದರೆ ಕೆಲವೊಂದು ಸನ್ನಿವೇಶ, ನಿಮಗೇ ಅರಿವಿಲ್ಲದಿರ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು, ದುಡುಕಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ನೋಡುವಂತಹ ದೃಷ್ಟಿಯಲ್ಲಿ ಸರ್ವತ್ರಿಕವಾಗಿ ಎಲ್ಲರೂ ಸರಿಸಮಾನರೇ ಅಂತ ನೋಡಿದ್ರೆ ತಪ್ಪಲ್ಲ. ನಾನು ಮೇಲೂ ನೀನು ಕೀಳು ಎಂಬತಕ್ಕಂಥದ್ದು, ಅಥವಾ ನನ್ನಿಂದ ಮಾತ್ರ ಆಗುವಂಥದ್ದು, ನಾನು ಹೇಳಿದರೆ ಮಾತ್ರ ಅರಿಯುವಂಥದ್ದು, ನಾನು ಸಹಾಯ ಮಾಡಿದರೆ ಮಾತ್ರ ನೀನು ಬದುಕಿರುವಂತಹದ್ದು, ಈ ಪ್ರಕಾರವಾಗಿ ಮಧಾಂಧರಾಗಿ ಮಾತಾಡುವಂಥದ್ದು, ಈ ಪ್ರಕಾರವಾಗಿ ಮಧಾಂಧವಾಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿಮ್ಮದಾದರೆ ಖಂಡಿತ ನೀವು ಜಾರು ಬೀಳ್ತೀರಿ, ಇಲ್ಲದ ಸಮಸ್ಯೆ ನೋಡ್ತೀರಿ, ಇಲ್ಲದ ರೀತಿ ಕಣ್ಣೀರು ಹಾಕ್ತೀರಿ. ಕಾರಣ, ಪ್ರಸ್ತುತ ಗ್ರಹಗತಿಗಳಿರ್ತಕ್ಕಂಥದ್ದು ಅಷ್ಟು ಸಮಂಜಸವಾಗಿಲ್ಲ. ತಲೆ ಬಗ್ಸಿ ನಡೆದು ಎಲ್ಲರಲ್ಲೂ ಸಹಿತ ದೇವರನ್ನು ಕಂಡು ಭಗವಂತನ ಪ್ರಾರ್ಥನೆ ಮಾಡೋದರಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಬನ್ನಿ, ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನನ್ನ ಹೆಸರು ಉಮೇಶ್ ಅಂತ, ಹೊಸೂರಿಂದ ಕರೆ ಮಾಡ್ತೀನಿ. ಯಾರ ಬಗ್ಗೆ ಮಾತಾಡ್ತೀರಾ ಸರ್? ನನ್ನ ಬಗ್ಗೆ ಮತ್ತೆ ಹಸು ಬಗ್ಗೆ ಮಾತಾಡಬೇಕಿತ್ತು. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ಅಪ್ಪ, ನನ್ನ ಹೆಸರು ಉಮೇಶ್ ಕುಮಾರ್ ಅಂತ. ಹೇಳಪ್ಪ ಉಮೇಶ್. ಗುರುಜಿ, ನನಗೆ ನೈಟ್ ಆದ್ರೆ ಮಾತ್ರ ಉಪ್ಸಾ ತರ ಬರುತ್ತೆ ಗುರುಜಿ, ಉಸಾಡೋದಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ರಾತ್ರಿ ಹೊತ್ತು ಮಾತ್ರ? ರಾತ್ರಿ ಹೊತ್ತು ಮಾತ್ರ ಗುರುಜಿ. ಮಾರ್ನಿಂಗ್ ಟೈಮ್ ಎಲ್ಲ ಆರಾಮಾಗಿರ್ತೀನಿ, ನೈಟ್ ಆದ್ರೆ ಮಾತ್ರ ಒಂಥರ ಜಾಸ್ತಿ ಆಗುತ್ತೆ ಗುರುಜಿ. ನೀವ್ ಇರ್ತಕ್ಕಂತ ಪರಿಸರದಲ್ಲಿ ಸಾಕಷ್ಟು ತಂಡಿ ಗಾಳಿ ಇದೆಯಾ? ಹೌದು ಗುರುಜಿ, ಹೊಸೂರು ಪಕ್ಕದಲ್ಲಿ. ಅಲ್ಲಿ ಕ್ಲೈಮೇಟ್ ಹೇಗಿದೆಪ್ಪ? ಅಲ್ಲಿ ಬಹಳಷ್ಟು ಕೋಲ್ಡ್ ಇರುತ್ತಾ ಅಥವಾ ಹೀಟ್ ಇರುತ್ತಾ? ಮಾರ್ನಿಂಗ್ ಟೈಮ್ ಎಲ್ಲ ಹಾಟ್ ಆಗಿರುತ್ತೆ, ಈವ್ನಿಂಗ್ ಆದ್ರೆ ಮಾತ್ರ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಷ್ಟೇ. ಓಕೆ. ಮತ್ತೆ ಮೂಕಲ್ಲಿ ಆಪರೇಷನ್ ಕೂಡ ಮಾಡಿದ್ದಾರೆ, ಮೂಕಲ್ಲಿ ಏನೋ ಸೈನಸ್ ಪ್ರಾಬ್ಲಮ್ ಅಂತ ಇದಿತ್ತು, ಮಾಂಸನೆಲ್ಲ ಕಟ್ ಮಾಡಿ ಸ್ವಲ್ಪ ಇದ್ ಮಾಡಿದ್ದಾರೆ. ಆವಾಗ್ಲೂ ಮೂಕಲ್ಲಿ ಜಾಸ್ತಿ ಇದೋಗ್ತಿತ್ತು, ವಾಟರ್ ಫ್ಲೋ ಹೋಗ್ತಿತ್ತು, ಅದು ಕಮ್ಮಿ ಆಗಿದೆ, ಆದ್ರೆ ಉಪ್ಸ ಮಾತ್ರ ಹಂಗೆ ಇತ್ತು ಗುರುಜಿ. ಬಹುಶಃ ದುರ್ಮಾಂಸನೂ ಬೆಳೆದಿರಬಹುದು, ಅದಕ್ಕಾಗಿ ಆಪರೇಷನ್ ಮಾಡಿರ್ತಾರೆ. ಹೌದು ಗುರುಜಿ. ಹಗಲೊತ್ತು ಓಡಾಡ್ತೀಯಾ, ಎಕ್ಸಸೈಸ್ ಆದಂಗೆ ಆಗ್ತಾ ಇರುತ್ತೆ, ನೀನು ಉಸಿರಾಟ ಕರೆಕ್ಟಾಗಿರುತ್ತೆ. ರಾತ್ರಿ ಹೊತ್ತು ವಿಶ್ರಾಂತಿ ತಗೊಳ್ತೀಯಾ, ಸಮನಾಗಿ ಮಲಗ್ತೀಯಾ. ಆದಷ್ಟು ಒಂದು ದಿಂಬನ್ನು, ತಲೆ ಮಲಗುವಾಗ ಒಂದು ದಿಂಬು ಸ್ವಲ್ಪ ಹೈಟಲ್ಲಿರಬೇಕು ನಿನಗೆ. ಆಮೇಲೆ ರಾತ್ರಿ ಹೊತ್ತು ಮನೆಗಿರುವಾಗ ನೀನು ಸ್ವಲ್ಪ ಚಕ್ಕೆ ಮತ್ತು ಒಂದು ಬೇವಿನೆಲೆ ಚಕ್ಕೆಯನ್ನು ಬೆಳಗ್ಗೆ ಹೊತ್ತು ತಾಮ್ರ ತಂಬಿಗೆಯಲ್ಲಿ ಹಾಕ್ಬಿಡು. ರಾತ್ರಿ ಆ ನೀರನ್ನು ತಗೋ. ತಾಮ್ರದಲ್ಲಿ ನೀರು ಹಾಕಿ ತೆಗೆದುಕೊಳ್ಳೋದು ಅದು ಶೀತ ಆಗುತ್ತೆ, ದೇಹ ಕೋಲ್ಡ್ ಮಾಡುತ್ತೆ. ಆದರೆ ಬೇವು ಮತ್ತು ಚಕ್ಕೆ ಹಾಕ್ತಿಯಲ್ಲ, ದಾಲ್ಚಿನ್ನಿ, ಅದು ನಿನಗೆ ಸಮಂಜಸವಾಗಿ ಹೃದಯ ಬಡಿತ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ಉಸಿರಾಟಕ್ಕೆ ಸಂಬಂಧಪಟ್ಟದ್ದು, ಅಲ್ಲಿ ನಿನಗೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಸಾಧ್ಯವಾದಷ್ಟು ಸಂಜಾಕಾಲ ರಾತ್ರಿ ಮಲ್ಕೊಳ್ಳುವಾಗ ಈ ಮೂಗಿನ ಮೇಲ್ಭಾಗದಲ್ಲಿ, ಅಂದರೆ ಹಣೆ, ನೀವು ಹಣೆಗೆ ಕುಂಕುಮ ಇಡ್ತಿರಲ್ಲ, ಆ ಕುಂಕುಮ ಇಡುವಂತಹ ಆ ಸಮಯ, ಅಂದರೆ ಆ ಕುಂಕುಮ ಇಡುವಂತಹ ಆ ಒಂದು ಸ್ಥಳ, ಕುಂಕುಮ ಇಡುವಂತಹ ಸ್ಥಳ ಅಂದರೆ ಎರಡು ಹುಬ್ಬುಗಳ ಮಧ್ಯದಲ್ಲಿ, ಎರಡೂ ಹುಬ್ಬುಗಳನ್ನು ಸಹಿತ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಎರಡೂ ಹುಬ್ಬುಗಳನ್ನು ಪ್ರೆಸ್ ಮಾಡಿ ಮಧ್ಯದಲ್ಲಿ ಕುಂಕುಮ ಇಡುವಂಥ ಸ್ಥಳ ಮತ್ತು ಆ ನೆತ್ತಿ ಮೇಲೆ, ಅಂದರೆ ನೆತ್ತಿ ಮೇಲೆ ಸುಳಿ ಅಂತ ಹೇಳ್ತೀವಲ್ಲ ಆ ಜಾಗ, ಎರಡೂ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ, ಅಥವಾ ನಿಮ್ಮ ಮನೇಲಿ ನಿಮ್ಮ ತಾಯಿನೋ ನಿಮ್ಮ ಅಣ್ಣ ತಮ್ಮಂದರೋ ಯಾರಾದರೂ ಒಬ್ಬರು ಸಹಾಯ ತೆಗೆದುಕೋ, ಎರಡೂ ಹುಬ್ಬುಗಳನ್ನು ಫಸ್ಟು ಪ್ರೆಸ್ ಮಾಡಬೇಕು. ಎರಡೂ ಹುಬ್ಬುಗಳನ್ನು ಪ್ರೆಸ್ ಮಾಡಿ ಮಧ್ಯದಲ್ಲಿ ಕುಂಕುಮ ಇಡ್ತಕ್ಕಂಥ ಸ್ಥಳನ ಜೋರಾಗಿ ಅಲ್ಲೊಂದು ಸತಿ ಪ್ರೆಸ್ ಮಾಡಿ ಮೇಲ್ಭಾಗದಲ್ಲಿ ಶಿರೋಭಾಗ ಒಂದು ಸತಿ ಪ್ರೆಸ್ ಮಾಡಿದ್ರೆ ಈ ಪ್ರಕಾರವಾಗಿ ಉಸಿರಾಟದಲ್ಲಿ ಎದುರಿಸಲು ಬರ್ತಕ್ಕಂಥದ್ದು ಮತ್ತು ಈ ತರಹ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಸರಿ ಗುರುಜಿ. ಮತ್ತೆ ನಮ್ಮ ಮನೇಲಿ ಹಸು ಇದೆ, ಹಸುಗೆ ಕಾಲ್ ಕುಂದ ಅಂತಾರಲ್ವ ಗುರುಜಿ, ಹಸುಗೆ ಕಾಲ್ ಕುಂದ ಅಂತಾರೆ, ಅದು ಒಂದ್ ವಾರ ಆಯ್ತು ನಿತ್ಕೊಂಡ ಶಕ್ತಿ ಇಲ್ದಿರ ಕಾಲ್ ಇದಾಗಿದೆ. ಓಹೋ. ಹಸುವಿಗೆ ಸಂಬಂಧಪಟ್ಟರೆ ಪಶುಗಳಿಗೆ ಸಂಬಂಧಪಟ್ಟಂಗೆ ಆ ವೈದ್ಯರೇ ಇದ್ದಾರಪ್ಪ. ನನ್ನ ಅಭ್ಯಾಸದಲ್ಲಿ ನಾನು ಅಲ್ಲಿ ತನಕ ಮುಂದುವರೆದಿಲ್ಲ. ಆದರೆ ಒಂದು ನೀನು ಪಶು ಬಗ್ಗೆ ಜ್ಞಾಪಿಸದೆ ನನಗೆ ಬಹಳ ಸಂಕಟ ಇದೆ. ನಾಳೆ ನಮ್ಮ ಆಶ್ರಮದ ಹತ್ರ ಆರುಹಳ್ಳಿನಲ್ಲಿ ಪಶುಗಳನ್ನು ಉಳಿಸ್ಕೋಬೇಕಾಗಿದೆ, ಗೋವನ್ನು ಉಳಿಸಬೇಕಾಗಿದೆ. ಈಗ ಇವತ್ತಿನ ದಿವಸ ಕಸಾಯಿಖಾನೆ ಅಂತ ಏನಿದೆ ಧ್ವನಿ ಎತ್ತಿದ್ದಾರೆ, ಆ ಕಸಾಯಿಖಾನೆ ನಮ್ಮ ರಾಜ್ಯದಿಂದ ನಮ್ಮ ಭಾರತ ದೇಶದಿಂದ ದೂರ ಆಗಬೇಕಾಗಿದೆ. ಅದಕ್ಕಾಗಿ ಶಾಂತಿಯುತವಾದಂಥ ಉಪವಾಸ ಸತ್ಯಾಗ್ರಹ ಹೋರಾಟ ನಾಳೆ ನಡೀತಾ ಇದೆ. ಸಾಧ್ಯವಾದರೆ ನೀನು ಬಾ, ನಾನು ಬರ್ತಿದ್ದೀನಿ, ಎಲ್ಲರೂ ಸೇರಿ ಭಾಗವಹಿಸೋಣ. ನಮ್ಮ ಭಾರತ ದೇಶದಿಂದಲೇ ಕಸಾಯಿಖಾನೆಯನ್ನು ಓಡಿಸೋಣ. ಕರ್ನಾಟಕ ರಾಜ್ಯದಲ್ಲದಂತೂ ಅದು ಮುಕ್ತ ಮಾಡೋಣ. ಎಲ್ಲರೂ ಸಹಿತ ಗೋಮಾತೆಯನ್ನು ಸಂರಕ್ಷಣೆ ಮಾಡೋಣ. ಒಳ್ಳೆಯದಾಗಲಿ ಮಗು. ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ನಮಸ್ತೆ ಅಮ್ಮ. ನಮಸ್ತೆ, ನಾನು ರಮೇಶ್ ಗೌಡ ಅಂತ, ಕಸ್ತೂರಿ ಕರ್ನಾಟಕ ಜನಪದ ವೇದಿಕೆ ಅಧ್ಯಕ್ಷರು. ಗುರುಜಿ ಹತ್ರ ಮಾತಾಡ್ಬೇಕು ಸರ್. ಖಂಡಿತ ಮಾತಾಡಿ ಸರ್, ಗುರುಜಿ ಇದ್ದಾರೆ. ಹಲೋ ನಮಸ್ತೆ ಸ್ವಾಮೀಜಿ. ನಮಸ್ತೆ, ಚೆನ್ನಾಗಿದ್ದೀರಾ ಗೌಡ್ರಿ? ನಾಡಿನ ಹೆಮ್ಮೆಯ ಧರ್ಮವನ್ನ ರಕ್ಷಣೆ ಮಾಡುವಂತ, ನಾಡಿನ ನೆಲ ಜಲ ಮತ್ತು ಯೋಧರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡುವಂತ ಪ್ರಮುಖ ನೀವು. ನಿಮ್ ಬಗ್ಗೆ ಬಹಳ ಅಭಿಮಾನ ನಮ್ಗೆ. ಇವತ್ತು ಬೆಂಗಳೂರಿನಿಂದ ಮೈಸೂರು ತನಕ ಒಂದು ಜಲಜಾಗೃತಿ ರ್ಯಾಲಿಯನ್ನು ಇಟ್ಕೊಂಡಿದ್ದೇವೆ. ತಾವೇ ಕೂಡ ಅದನ್ನ ಉದ್ಘಾಟನೆ ಮಾಡಬೇಕು. ಹಿಂದೆ ಕೂಡ ಮಹದಾಯಿ ವಿಚಾರದಲ್ಲಿ ಮಂಡ್ಯದಿಂದ ಬಂದು ನಮ್ಗೆ ಒಂದು ಆಶೀರ್ವಾದ ಮಾಡಿ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ರಿ. ಈ ಸಂದರ್ಭದಲ್ಲಿ ನೀವು ಇವತ್ತು ಹೋರಾಟಕ್ಕೆ ಬರ್ತಾ ಇದ್ರಿ. ಇದನ್ನ ರಾಜ್ಯಾದ್ಯಂತ ತಿಳಿಸಿ ಒಂದು ಹೋರಾಟಕ್ಕೆ ಬಲ ತುಂಬಬೇಕು ಅಂತ ನಾನು ಮನವಿ ಮಾಡ್ಕೊಡ್ತೀನಿ ಸ್ವಾಮೀಜಿ. ಖಂಡಿತ ತಾವು ಮಾಡುವಂತಹ ರೈತ ಪರವಾಗಿ, ಅದರಲ್ಲೂ ವಿಶ್ವಜಲ ದಿನಾಚರಣೆ ಇವತ್ತಿನ ದಿವಸ. ನಾವು ಜಲವನ್ನು ಉಳಿಸಬೇಕು. ವೃತಃ ವೇಸ್ಟ್ ಮಾಡತಕ್ಕಂಥ ನೀರು ಸಾಕಷ್ಟು ಆಗ್ತದೆ. ನೀರಿನ ಅಭಾವ ಇದೆ. ಎಷ್ಟೋ ಕಡೆ ಕುಡಿಲಿಕ್ಕೆ ಪಕ್ಷಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ. ರೈತರ ಅಭಾವ ಸಾಕಷ್ಟು ಆಗ್ತಿದೆ. ರೈತರಿಗೆ ಜಲ ಒಂದಿದ್ರೆ ಸಾಕು. ರೈತರಿಗೆ ನಾವು ಚಿನ್ನ ಬೆಳ್ಳಿ ಕೊಡಬೇಕಾದಿಲ್ಲ. ಕಾಲಕ್ಕೂ ನೀರು, ಕೆರೆ ಬಾವಿಗಳಲ್ಲಿ ನೀರು ನಿಂತರೆ ಅವ್ರು ಬೆಳೀತಕ್ಕಂಥ ಬೆಳೆ ಎಲ್ಲರಿಗೂ ಸಿಗುತ್ತೆ. ಅಂಥ ಒಂದು ಕಾಯಕದಲ್ಲಿ ಇವತ್ತು ತಾವು ಮುಂದಾಗಿದ್ದೀರಿ. ಭಾಳ ವಿಶೇಷ, ಸಂತೋಷ, ಭಾಳ ಒಳ್ಳೆ ಕೆಲಸ. ನೀವು ಮೇಲಿಂದ ಮೇಲೆ ಇಂತಿಂಥ ಒಂದು ಧಾರ್ಮಿಕವಾಗೂ ಮತ್ತು ಹೇಳಬೇಕಂದ್ರೆ ರೈತ ಪರವಾಗಿ ನೀವು ನಿಂತು ಕೆಲಸಗಳನ್ನು ಮಾಡ್ತೀರಿ. ಅದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀರಿ. ಹೌದು ಸ್ವಾಮೀಜಿ, ಹೌದು ಸ್ವಾಮೀಜಿ. ಟೌನ್ ಹತ್ರ ಸ್ವಾಮೀಜಿ 11 ಗಂಟೆಗೆ ಕಪ್ಪೆಗಳು, ವರುಣನ ದೇವನ ಆಗ್ರಹಕ್ಕೆ ಕಪ್ಪೆಗಳ ಒಂದು ಮದುವೆ ಮಾಡ್ತಾ ಇದೀವಿ ಸ್ವಾಮೀಜಿ. ಓಹೋ, ಹಾಗೆ ಮಲರಾಯಿನ ಮಾಡ್ತಾ ಇದೀವಿ ಸ್ವಾಮೀಜಿ. ಮತ್ತೆ ಜಲ ಹೇಗೆ ಉಳಿಸ್ಬೇಕು, ಅಂತರ್ಜಲನ ಹೇಗೆ ಹೆಚ್ಚಿಸ್ಕೋಬೇಕು, ನೀರು ಪೋಲಾಗಬಾರ್ದು ಅಂತ ಒಂದು ಅರಿವು ಮೂಡಿಸ್ತಾ ಇದೀವಿ ಸ್ವಾಮೀಜಿ. ತಾವೇ ಉದ್ಘಾಟಕರು ಕೂಡ ಇವತ್ತು. ಕಾರ್ಯಕ್ರಮನ ತಾವು ಪೂಜೆರು ಬಂದು ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ತಮ್ಮನ್ನು ಮನವಿ ಮಾಡ್ಕೊಡ್ತೀವಿ ಸ್ವಾಮೀಜಿ. ಆಗಲಿ, ಸಂತೋಷ, ಒಳ್ಳೇದಾಗಲಿ, ಒಳ್ಳೆ ಯಶಸ್ಸಾಗಲಿ. ಇದರಿಂದ ಶೀಘ್ರವಾಗಿ ರಾಜ್ಯಕ್ಕೆ ವರನ ಕೃಪೆ ಆಗಲಿ. ನಮ್ಮ ನಿಮ್ಮೆಲ್ಲರ ಸತತ ಪ್ರಯತ್ನ ಇರತಕ್ಕಂಥದ್ದು ರಾಜ್ಯ ಸುಭಿಕ್ಷತೆಗಾಗಿ, ಮಳೆಗಾಗಿ. ಭಗವಂತನ ಆಗಿಂದಾಗಲೇ ನಾವು ಶಿವನ ಪ್ರಾರ್ಥನೆ ಮಾಡ್ತಿರ್ತೀವಿ. ಇವತ್ತು ತಾವು ಅದೇ ಕಾಯಕವನ್ನು ಮಾಡ್ತಿದ್ದೀರಿ. ಖಂಡಿತ ಒಳ್ಳೆಯದಾಗಲಿ. ನಿಮ್ಮ ಕೋರಿಕೆ, ನಿಮ್ಮ ಮನಸ್ಸಂಕಲ್ಪ, ತಾವು ಏನು ಸಂಕಲ್ಪವನ್ನು ಮಾಡ್ತಿದ್ದೀರಿ ನೀವು ಮತ್ತು ನಿಮ್ಮ ಬೆಂಬಲಿಗರು, ಎಲ್ಲ ಸಂಘಟಕರು ಎಲ್ಲರೂ ಸೇರಿ ಮಾಡುವಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಅದ್ಧೂರಿಯುತವಾಗಲಿ. ಭಗವಂತನ ಕೃಪೆ ನಿಮ್ಮ ಮೇಲಿರಲಿ. ನಾವು ನೀವೆಲ್ಲರೂ ಸೇರಿ ಮಾಡೋಣ. ನಾನು ಬರ್ತೇನೆ ಸಹಿತ. ಒಳ್ಳೆಯದಾಗಲಿ ರಾಯ. ಕರೆ ಮಾಡಿದ್ದಕ್ಕಾಗಿ ರಮೇಶ್ ಗೌಡ್ರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಈಗ ಧನುರ್ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಧನುರ್ ರಾಶಿ. ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಇದೆ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಕಾಣಬೇಕಾದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಶನೇಶ್ವರನ ಪ್ರಾರ್ಥನೆ ಮಾಡಿ. ಶ್ರೀ ಗುರು ಶನೇಶ್ವರಾಯ ನಮಃ ಅಂತ ಹೇಳ್ತಕ್ಕಂಥದ್ದು ಅಂದರೆ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ಶನೇಶ್ವರ ಮಂದಿರಕ್ಕೆ ಹೋಗಿ ಬರಬೇಕು. ಅದಕ್ಕೆ ಶ್ರೀ ಗುರು ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ಹೇಳ್ತಾರೆ. ಅದು ಪ್ರತಿ ಗುರುವಾರ, ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ಪ್ರತಿ ಗುರುವಾರ ತಪ್ಪದಿರ. ಸಾಮಾನ್ಯಕ್ಕೆ ಕನ್ಯಾ ರಾಶಿ, ಸಿಂಹರಾಶಿಯಿಂದಲೇ ಪ್ರಾರಂಭ ಆಗಬೇಕು. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ, ಕುಂಭ. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಮಕರ, ಕುಂಭ. ಇಲ್ಲಿ ಧನುರಾಶಿಯವರು ಸಹಿತ ಕುಂಭರಾಶಿ ತನಕ, ಸಿಂಹರಾಶಿಯಿಂದ ಕುಂಭರಾಶಿ ತನಕ ಪ್ರತಿ ಗುರುವಾರ ತಪ್ಪದೀರ 21 ಅಥವಾ 54 ಅಥವಾ 108 ಬಾರಿ ಶ್ರೀ ಗುರು ಶನೇಶ್ವರಾಯ ನಮಃ, ಓಂ ಶ್ರೀ ಗುರು ಶನೇಶ್ವರಾಯ ನಮಃ, ಓಂ ಶ್ರೀ ಗುರು ಶನೇಶ್ವರಾಯ ನಮಃ, ಆ ಗುರು ಶನೇಶ್ವರಾಯ ನಮಃ ಗುರುವನ್ನು ಮುಂದಿಟ್ಟು ಶನೇಶ್ವರನ ಸಹಿತ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಜಾತಕದಲ್ಲಿ ಸಾಮಾನ್ಯಕ್ಕೆ ಬರ್ತಕ್ಕಂಥ ಎಂಥ ಸಮಸ್ಯೆಗಳಿದ್ದರೂ, ಎಂಥ ದೋಷಗಳಿದ್ದರೂ ಮುಕ್ತರಾಗ್ಬೋದು. ಒಳ್ಳೆಯದಾಗಲಿ, ಅನುಕೂಲ ಆಗಲಿ. ಆದರೂ ಇವತ್ತಿನ ದಿವಸ ಧನುರಾಶಿಯವರು ನಿಮ್ಮ ತಂದೆ ತಾಯಿ ಕಾಲಕ್ಕೆ ನಮಸ್ಕಾರ ಮಾಡಿ. ಮಾತಾಪಿತೃಗಳು, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿನ ದೊಡ್ಡವರು ಯಾರೂ ಇಲ್ಲ, ನಾನು ಎಂಬತಕ್ಕಂಥದ್ದನ್ನು ಬಿಟ್ಟು ಆ ಮದಾಂಧವಾಗಿರ್ತಕ್ಕಂತಹ ಮನಸ್ಥಿತಿನ ದೂರ ಮಾಡಿಕೊಂಡು ಒಳ್ಳೆಯ ಮನಸ್ಸಿನಿಂದ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡು ನೀವು ಮುಂದೆ ನಡೆಯಿರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳುತ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ರಾಶಿ ಬಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಮಕರ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಚಂಚಲತೆಯಿಂದಿರೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯವಾದರೂ ಸಹಿತ ಪರಿಪಕ್ವವಾಗಿ ವೇಗವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲೂ ಇದ್ದೀರಿ. ಇವತ್ತು ನೀವು ಹಮ್ಮಿಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣಬೇಕಾದರೆ, ಮಾಡುವಂತಹ ಕಾಯಕಗಳಲ್ಲಿ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೆ ಇವತ್ತು ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವರು ಹನುಮನ ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ನಾನು ಪ್ರತಿ ಬಾರಿ ಒಂದೇ ಗುರುವನ್ನು ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳೋದಿಲ್ಲ, ಯಾಕೆ ಕಾರಣ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಲೂ ಅನುಗ್ರಹ ಇದೆ. ಒಳ್ಳೆಯದಾಗಲಿ, ಸಿದ್ಧಿ ನಿಮಗಿರಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಾಡುವಂತಹ ಕಾಯಕದಲ್ಲಿ ಪ್ರಗತಿ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನವೂ ಇವತ್ತಾಗಿದೆ. ಇವತ್ತು ಒಂದು ಅಪರೂಪವಾದಂತಹ ಸನ್ನಿವೇಶಗಳನ್ನು ತಾವು ನೋಡ್ತೀರಿ. ಇವತ್ತು ನಿಮ್ಮ ಮನಸ್ಸಾ ಇಚ್ಛೆ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ತಪ್ಪದೀರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಅಂದರೆ 3 ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಒಂದು ದೇವಿನ ಆರಾಧನೆ ಮಾಡ್ತೀರಿ. ಸಾಧ್ಯವಾದಷ್ಟು ಬೆಳಗಿನಿಂದ ಸಂಜೆಯವರೆಗೂ, ರಾತ್ರಿ ಮಲಗುವ ತನಕ ನೀವು ಆಡುವ ಮಾತು, ನೀವು ಮಾಡುವ ಕೆಲಸ ಎಲ್ಲದರ ಹಿಂದಲೂ ಒಂದು ಶಕ್ತಿ ಇದೆ ಅಂಥೇಳಿ ಒಂದು ಮಹಾಶಕ್ತಿಯನ್ನು, ಒಂದು ದೇವಿನ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ವಿಶೇಷವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ಒಂದೊಂದು ರಾಶಿ ಇದೆ, ನಂತರ ನೋಡೋಣ. ವೀಕ್ಷಕರ, ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕೂ ಮುನ್ನ ನಾಳೆ ಶುಕ್ರವಾರ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ. ಕನಕಪುರ ರಸ್ತೆಯಲ್ಲಿರುವಂತಹ ಆರೋಹಳ್ಳಿಗೆ ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಪರಮಪೂಜ್ಯ ಶ್ರೀ 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 ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಶ್ರೀರಾಮಚಂದ್ರಾಪುರ ಮಠ ಇವರ ಆಶೀರ್ವಾದದ ಅಡಿಯಲ್ಲಿ ಹಾರೋಹಳ್ಳಿ ಗೋಪರಿವಾರ, ಹಾರೋಹಳ್ಳಿ ಕಸಾಯಿಖಾನೆ ವಿರೋಧಿ ಹೋರಾಟ ಸಮಿತಿ, ರಾಮನಗರ ಜಿಲ್ಲಾ ಮೇಕೆದಾಟು ಹೋರಾಟ ಸಮಿತಿ ಹಾಗೂ ಸ್ಥಳೀಯ ಎಲ್ಲ ಕನ್ನಡಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕಸಾಯಿಖಾನೆ ವಿರುದ್ಧ ಭಾರೀ ಪ್ರತಿಭಟನೆ ಮತ್ತು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ನಾಳೆ ನಡೀತಾ ಇರುವಂಥದ್ದು ಈ ಅರ್ಥಪೂರ್ಣವಾದ ಪ್ರತಿಭಟನಾ ಕಾರ್ಯಕ್ರಮ. ಇಲ್ಲಿಗೆ ಎಲ್ಲ ಮಠಾಧೀಶ್ವರರು ಕೂಡ ಆಗಮಿಸ್ತಾ ಇದ್ದಾರೆ. ನಾಳೆ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ಬಳಿಕ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರು ಸಹ ಇಲ್ಲಿಗೆ ಆಗಮಿಸ್ತಾರೆ. ಗೋ ಸಂಪತ್ತು ಅಮೂಲ್ಯವಾದಂತಹ ಸಂಪತ್ತು, ಅದನ್ನು ರಕ್ಷಿಸಬೇಕು ಅನ್ನೋಂಥ ಉದ್ದೇಶ ಇಲ್ಲಿ. ನಾಳೆ ಬೆಳಿಗ್ಗೆ ಸುಮಾರು 10:30 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ, ಸಂಜೆ 4 ಗಂಟೆವರೆಗೆ ನಡೆಯುವಂಥದ್ದು. ಗೋಹತ್ಯೆ ನಿಷೇಧಿಸಬೇಕು ಮತ್ತು ಅಮೂಲ್ಯವಾದಂತಹ ಗೋ ಸಂಪತ್ತನ್ನು ರಕ್ಷಿಸಬೇಕು ಅನ್ನೋಂಥ ಉದ್ದೇಶದಿಂದ ನಡೀತಾ ಇರುವಂತಹ ಅರ್ಥಪೂರ್ಣ ಪ್ರತಿಭಟನಾ ಮತ್ತು ಉಪವಾಸ ಸತ್ಯಾಗ್ರಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಬನ್ನೀಗ ಕಡೆಯ ರಾಶಿ ಮೀನರಾಶಿ ಬಗ್ಗೆ ಗುರುಜಿಯವರಿಂದ ಈಗ ತಿಳ್ಕೊಳ್ಳೋಣ. ಗುರುಜಿ, ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂತಹ ಕಾಯಕದಲ್ಲಿ ಪ್ರಗತಿ ಕಾಣ್ತೀರಿ. ಇವತ್ತು ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾದಂತಹ ಲಾಭವೂ ನಿಮ್ಮದು. ಇವತ್ತು ಮೀನರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಶ್ವೇತವರ್ಣದ ಗೋವು. ಇವತ್ತು ಮೀನರಾಶಿಯವರು ಶ್ವೇತವರ್ಣದ ಬಿಳಿ ಬಣ್ಣದ ಹಸು, ಎಲ್ಲಾದರೂ ಕಂಡು ಬಂದರೆ, ಗೋಮಾತೆ ಅಂದರೆ ಗೋಮಾತೆನೇ, ಅದರಲ್ಲಿ ಬಣ್ಣಗಳಿಂಥದೇ ಅಂತಿಲ್ಲ, ಆದರೂ ಶ್ವೇತವರ್ಣದ ಗೋವಿಗೆ ಒಂದಷ್ಟು ವಿಶೇಷವಾದಂಥ ಸ್ಥಾನಮಾನ ಇದೆ. ಕಪ್ಪು ಬಣ್ಣದಕ್ಕೆ ಒಂದು ಅಂಶ ಇದ್ದು, ಕಂದು ಬಣ್ಣದ ಒಂದು ಅಂಶವಾಗಿದ್ದು, ಅಥವಾ ಬಿಳಿ ಬಣ್ಣದೇ ಒಂದು ಅಂಶ ಅಂತ ಇರುತ್ತೆ. ಈ ಪ್ರಕಾರವಾಗಿ ಶ್ವೇತವರ್ಣದ ಗೋವು ಕಂಡು ಬಂದರೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಮೀನರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲ. ಆದರೆ ಗೋವುಗಳಲ್ಲಿ ಬೇರೆ ಅಂತಲ್ಲ, ಅಂತಹ ಗೋವನ್ನು ಸಂರಕ್ಷಿಸುವಂಥ ಕಾಯಕವನ್ನು ಇವತ್ತು ನೀವೆಲ್ಲರೂ ಸಹಿತ ಮಾಡಬೇಕಾಗಿದೆ. ಇವತ್ತು ಗೋ ಸಂಪತ್ತನ್ನು ಉಳಿಸ್ಕೋಬೇಕಾಗಿದೆ. ಕಸಾಯಿಖಾನೆನ ನಮ್ಮ ರಾಜ್ಯದಿಂದ, ದೇಶದಿಂದಲೇ ಹೊಡೆದು ಓಡಿಸಬೇಕಾಗಿದೆ. ಯಾಕೆಂದರೆ ಭಗವಂತ ಎಲ್ಲರಿಗೂ ಆಹಾರವನ್ನು ಕೊಟ್ಟಿದ್ದಾನೆ, ಯಾರೂ ಉಪವಾಸ ಇಲ್ಲ, ಎಲ್ಲರೂ ಆಹಾರ ತಿಂತಾ ಇದ್ದೀವಿ, ಎಲ್ಲರೂ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀವಿ. ಅದರೊಳಗೂ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮೌಲ್ಯಾಧಾರಿತವಾಗಿರ್ತಕ್ಕಂಥ ತಾಯಿ ಸ್ವರೂಪವಾಗಿರ್ತಕ್ಕಂಥ ಮಾತೃ ಸ್ವರೂಪಿಣಿ ಹಿಂದೆ ಮೊಬೈಲ್ಗಳಲ್ಲಿ ಎಲ್ಲ ಕಡೆ ಹರಿದಾಡಿತ್ತು. ಒಂದು ಸುದ್ದಿ ಇತ್ತು, ಒಂದು ಕಸಾಯಿಖಾನೆಯಲ್ಲಿ ಗೋಮಾತೆಯನ್ನು ಹೊಡಿಬೇಕಾದ್ರೆ ಆ ಗೋವು ತನ್ನ ಆಕ್ರಂದನವನ್ನು ಹೇಳಿಕೊಳ್ಳುವಂಥ ರೀತಿ ಯಾರೊಬ್ಬ ಪುಣ್ಯಾತ್ಮರು ಚೆನ್ನಾಗಿ ಬರೆದಿದ್ದರು. ಹೊಡೆಯುವಾಗ ಆ ಗೋ ಕಸಾಯಿಖಾನೆಯಲ್ಲಿ ಗೋ ಹತ್ಯೆ ಆಗಬೇಕಾದ್ರೆ, ಗೋವನ್ನು ಹೊಡಿಬೇಕಾದ್ರೆ ನಗತಾ ಇತ್ತಂಥದ್ದು. ನಗತಾ ಇದ್ದಂಥ ಆ ಗೋವನ್ನು ನೋಡಿ ಕಟಕ ಕಟ್ ಮಾಡುವಂತಹ ಕಾಲದಲ್ಲಿ, ಆ ಕುತ್ತಿಗೆಗೆ ಕೈ ಹಾಕಿ ಕಟ್ ಮಾಡುವಂಥ ಕಾಲದಲ್ಲಿ ಯೋಚನೆ ಮಾಡಿ ಆ ಕಣ್ಣುಗಳಲ್ಲೇ ಕಣ್ಣಿಟ್ಟು ನೋಡಿದೆ. ಮುಂದೇನಾಯಿತು ಅಂತ ತಿಳ್ಕೊಬೇಕಾ? ಕಾಯ್ತಾಯಿರಿ, ನಾನು ತಿಳಿಸ್ತೀನಿ. ವೀಕ್ಷಕರೇ, ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ಉತ್ತಮ ವ್ಯಾಪಾರಕ್ಕಾಗಿ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗಾಗಿ ಬಾಳೆ ಮೊಗ್ಗಿನಿಂದ ಮಾಡುವಂತಹ ವಿಶೇಷ ವನಸಿರಿಯ ಪರಿಹಾರ ಯಾವುದು ಅನ್ನೋದನ್ನು ಈಗ ಗುರುಜಿಯವರು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆನೇ ಖುದ್ದಾಗಿ ಮಾಡಿ ತೋರಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಅವ್ರು ಹೇಳಿರುವಂತಹ ಸಾಮಗ್ರಿಗಳನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಆಗಿ ತಪ್ಪಿಸ್ಕೊಂಡಿದ್ರೆ, ಮಿಸ್ ಮಾಡ್ಕೊಂಡಿದ್ರೆ ನೋಟ್ ಡೌನ್ ಮಾಡ್ಕೊಳ್ಬೋದು. ಮತ್ತು ಬಾಳೆ ಮೊಗ್ಗಿನ ಒಂದು ರೆಕ್ಕೆ ಬೇಕಾಗುತ್ತೆ, ಬಿಳಿ ಸಾಸಿವೆ, ಮರಳು ಮಾತಂಗಿ, ಬಿಳಿ ಅಥವಾ ನೀಲಿ ಇರುವಂತಹ ಶಂಖಪುಷ್ಪ, ದಾಗಡಿ ಬಳ್ಳಿ, ಶ್ರೀಗಂಧ, ಅರಿಶಿನ ಕೊಂಬು, ತುಳಸಿ ಅಥವಾ ದಾಳಿಂಬೆ ಕಡ್ಡಿ, ಇವಿಷ್ಟು ಸಾಮಗ್ರಿಗಳು ಬೇಕಾಗಿರುವಂಥದ್ದು. ಇದಾದ ನಂತರ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು? ಕಾಲ್ಭಾಗ ಒಣಕೊಬ್ಬರಿ ಬಟ್ಟಲಿನಲ್ಲಿ ತುಪ್ಪದ ಬತ್ತಿಯನ್ನು ಹಚ್ಚಿದರೆ ಶ್ರೇಷ್ಠ. ಈ ತಂತ್ರಸಾರ ಮಾಡುವಾಗ ತುಪ್ಪದ ದೀಪವನ್ನು ಹಚ್ಚಿರಲೇಬೇಕು. ಪೂರ್ವ ಅಥವಾ ಉತ್ತರ ಅಭಿಮುಖವಾಗಿ ಕುಳಿತುಕೊಳ್ಬೇಕು. ಸ್ಥಳ ಶುದ್ಧಿಯನ್ನು ಅರಿಶಿನ ನೀರಿನಿಂದ ಅಥವಾ ಗೋಮೂತ್ರದಿಂದ ಮಾಡಿಕೊಳ್ಬೇಕು. ಬಾಳೆ ಎಲೆ ಮೇಲೆ ಸಾಮಗ್ರಿಗಳನ್ನೆಲ್ಲ ಇಡಬೇಕು. ದೂರದಲ್ಲಿ ದೀಪವನ್ನು ಹಚ್ಚುವಂಥದ್ದು. ಗಣಪತಿ ಆರಾಧನೆಯನ್ನು ಮಾಡಿ ಮತ್ತು ಅರಿಶಿನದಿಂದ ಕುಳಿತುಕೊಳ್ಳುವಂಥ ಜಾಗದ ಸುತ್ತ 4 ರೇಖೆಗಳನ್ನು ಹಾಕಿ ಬಂಧಿಸಿ ಅದರೊಳಗೆ ಕುಳಿತುಕೊಳ್ಳಿ ಅಂತ ಹೇಳಿದರು. ಇದಾದ ನಂತರ ಏನು ಮಾಡಬೇಕು ಈಗ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ, ಖಂಡಿತಮ್ಮ ಎಲ್ಲ ವ್ಯವಸ್ಥೆ ಇದೆ. ವ್ಯವಸ್ಥೆಯಲ್ಲಿ ಮೊದಲು ಹೇಳಿದ್ದೆ, ಬಾಳೆ ಎಲೆ ಬೇಕಾಗತ್ತೆ. ಬಾಳೆ ಎಲೆ ನೋಡಿದ್ದೆ, ನಾನು ನೋಡಿಸುವಂಥದ್ದಲ್ಲ, ಆದರೂ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ಬಾಳೆ ಎಲೆ, ಈ ಬಾಳೆ ಎಲೆ ಚೆನ್ನಾಗಿರ್ತಕ್ಕಂಥದ್ದು, ಅಗ್ರ ಇರತಕ್ಕಂಥದ್ದು. ಅಗ್ರ ಇರುವಂತಹ ಎಲೆ ಶ್ರೇಷ್ಠವಾದಂಥದ್ದು. ಇದು ಊಟಕ್ಕೂ ವಿಶೇಷ, ಆರೋಗ್ಯಕ್ಕೂ ವಿಶೇಷ. ಈ ಎಲೆಯಿಂದ ಮಾಡುವಂತಹ ತಂತ್ರಸಾರಗಳು ಅದು ಮತ್ತಷ್ಟು ವಿಶೇಷ. ಬಾಳೆ ಎಲೆ, ಬಾಳೆ ದಿಂಡು, ಬಾಳೆ ಮರ, ಇದರಿಂದ ಸಾಕಷ್ಟು ಔಷಧಿಗಳಿದೆ, ಸಾಕಷ್ಟು ಔಷಧಿ ಗುಣಗಳಿದೆ, ಮಾಡುವಂಥದ್ದು ಸಾಕಷ್ಟಿದೆ. ಹಾಗೆ ಅರಿಶಿನ, ನಾನು ಮೊದಲೇ ಹೇಳಿದ್ದೆ, ಅರಿಶಿನ ಅಥವಾ ಅಕ್ಕಿ ಹಿಟ್ಟು. ಈ ಒಂದು ಅರಿಶಿನ ಅಕ್ಕಿ ಹಿಟ್ಟನ್ನು ಏನಕ್ಕಾಗಿ ಬಳಸಬೇಕು? ಇದು ನಾವು ಮಾಡುವಂತಹ ಈ ತಂತ್ರಸಾರದ ಅನುಷ್ಠಾನಗಳನ್ನು, ಕೆಲವು ಅನುಷ್ಠಾನಗಳು, ಎಲ್ಲ ಅನುಷ್ಠಾನ ಅಲ್ಲ, ಕೆಲವೊಂದು ಅನುಷ್ಠಾನಗಳನ್ನು ಮಾಡುವಾಗ ಅದಕ್ಕೆ ಬೇರೆ ಗ್ರಹಗಳ ದೃಷ್ಟಿದೋಷ ಆಗಬಾರ್ದು, ಹಾಗೆ ಬೇರೆ ಸಮಸ್ಯೆಗಳು ಎದುರಾಗಬಾರ್ದು, ಬೇರೆ ಚೇಷ್ಟೆಗಳು ನಮ್ಮ ಮುಂದೆ ನಿಲ್ಲಬಾರ್ದು. ಅದಕ್ಕಾಗಿ ಒಂದು ಬಂಧನ ಅಂತ ಹೇಳ್ತೀವಿ, ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ರಕ್ಷೆ. ಆ ಶ್ರೀರಕ್ಷೆ ಹಾಕ್ಕೊಳ್ಬೇಕಾದ್ರೆ ಅರಿಶಿನ ಅಥವಾ ವಿಶೇಷವಾಗಿರ್ತಕ್ಕಂಥ ಅಕ್ಕಿ ಹಿಟ್ಟು, ರಂಗೋಲಿನಲ್ಲೂ ಹಾಕ್ಬೋದು, ಆದರೆ ಅರಿಶಿನ ಮತ್ತು ಅಕ್ಕಿ ಹಿಟ್ಟಿಗೆ ಸಾಕಷ್ಟು ಶಕ್ತಿ ಇದೆ. ಇನ್ನು ಅರಿಶಿನದ ಕೊಂಬು ತಾವೆಲ್ಲ ನೋಡಿದ್ದೀರಿ, ಇದೆಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಿಂದೆ ಬಂಗಾರಕ್ಕೆ ಅಭಾವ, ಬಂಗಾರ ಕೆಲವೊಂದು ಮಾರ್ಗದ ಜನಕ್ಕೆ ಮಾತ್ರ ಸಿಗ್ತಾ ಇತ್ತು, ಎಲ್ಲರಿಗೂ ಸಿಗ್ತಾ ಇರಲಿಲ್ಲ. ಇವತ್ತಿಗೂ ಸಹಿತ ಎಷ್ಟೋ ಜನ ಹೆಣ್ಮಕ್ಕಳು ಮದುವೆ ಸಮಯದಲ್ಲಿ ಈ ಮಾಂಗಲ್ಯಕ್ಕೆ ಸಮಾನವಾದಂಥ, ಅಂದರೆ ಮಾಂಗಲ್ಯ ಎಷ್ಟು ಪರಮ ಪವಿತ್ರವಾದ್ದು, ಮಾಂಗಲ್ಯಕ್ಕೆ ಎಷ್ಟೊಂದು ಹೊತ್ತಿದೆ, ಮಾಂಗಲ್ಯಕ್ಕೆ ಇರ್ತಕ್ಕಂಥ ಸ್ಥಾನಮಾನ ಎಂಥದ್ದು ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಾಂಗಲ್ಯಕ್ಕೆ ಸಹಿತ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯ ಒಂದ್ಸತಿ ಮಾಂಗಲ್ಯ ಕಟ್ಟಿದ್ರೆ ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಮದುವೆ ಆಯಿತು ಅಂತೆಲ್ಲ ಹೇಳ್ತಾರೆ. ಅಂತಹ ವಿಶೇಷ. ಅಷ್ಟೇ ಅಲ್ಲದಿರ ಅರಿಶಿಣದಿಂದ ಸಾಕಷ್ಟು ವಿಶೇಷವಾದಂತಹ ಲಾಭಗಳಿದೆ. ನಾನು ಹೇಳ್ತಾ ಹೊರಟ್ರೆ ಸಮಯ ಮೀರಿ ಹೋಗಿಬಿಡುತ್ತೆ. ಅರಿಶಿನ ನೋಡಿದ್ದೀರಿ, ಅರಿಶಿನ ಕೊಂಬು ನೋಡಿದ್ದೀರಿ. ಇನ್ನು ಬಿಳಿ ಸಾಸಿವೆ ತಾವೆಲ್ಲರೂ ನೋಡಿದ್ದೀರಿ. ಬಿಳಿ ಸಾಸಿವೆಯಿಂದ ಒಂದೆರಡು ಥರ ಅಲ್ಲ, ಸಾಕಷ್ಟು ವಿಧಿವಿಧಾನಗಳಲ್ಲಿ ಕೆಲಸ ಇದೆ. ತಂತ್ರಸಾರದಿಂದ, ಆಕರ್ಷಣೆಯಿಂದ, ವಶೀಕರಣದಿಂದ, ಜೊತೆಗೆ ಮಾಡುವಂತಹ ಯಾವುದೇ ಅನುಷ್ಠಾನಗಳಿಗಾದರೂ ಬಿಳಿ ಸಾಸಿವೆ ತುಂಬ ಕೆಲಸ ಮಾಡುತ್ತೆ. ಹಾಗೆ ಮನೇಲಿರ್ತಕ್ಕಂಥ ದೋಷ ದೂರ ಮಾಡುತ್ತೆ. ವಾಸ್ತು ಗೃಹ ಪ್ರವೇಶ ಕಾಲದಲ್ಲಿ ಹಿಂದಿನ ದಿವಸ ರಾತ್ರಿ ಗೃಹ ಪ್ರವೇಶ, ಬೆಳಗ್ಗಿನ ಶುಭ ಮುಹೂರ್ತ, ಗೃಹ ಪ್ರವೇಶ ಮುಹೂರ್ತ ಇಟ್ಟರೆ ಹಿಂದಿನ ದಿವಸ ರಾತ್ರಿ ರಾಕ್ಷಗ್ನ ಹೋಮ ಅಂತಿದೆ. ಆ ರಾಕ್ಷಗ್ನ ಹೋಮ ಕಾಲದಲ್ಲೂ ಸಹಿತ ಈ ಬಿಳಿ ಸಾಸಿವೆಯನ್ನು ಬಳಸ್ತಾರೆ. ಅಂದರೆ ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಮಾಡಲಿಕ್ಕೆ. ಹಾಗೆ ನಿಮ್ಮ ಪರಿಸರದಲ್ಲಿ, ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಶತ್ರುಗಳ ಬಾಧೆಯನ್ನು, ಶತ್ರುಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ, ಶತ್ರುಗಳಿಂದ ಮುಕ್ತರಾಗಬೇಕಾದರೂ ಈ ಬಿಳಿ ಸಾಸಿವೆ ಬಹಳ ವಿಶೇಷ. ಸಾಧ್ಯವಾದಷ್ಟು ನಮ್ಮ ಮನಸ್ಸಿನ ಸಂಕಲ್ಪ ಹೇಗಿರಬೇಕು ಅಂದರೆ, ಶತ್ರುಗಳು ದೂರ ಆಗಲಿ, ಶತ್ರುಗಳು ಸಹಿತ ಮಿತ್ರರಾಗಲಿ ಅನ್ನಬೇಕೇ ವಿನಃ ಶತ್ರು ಸಂಹಾರವಾಗಲಿ ಅಂತ ಹೇಳಲಿಕ್ಕೆ ಅಧಿಕಾರ ಇಲ್ಲ. ಈ ಸೃಷ್ಟಿನಲ್ಲಿ ಒಂದು ಸತಿ ತಾಯಿ ಗರ್ಭದಿಂದ ಹೊರಬಂದಾದ ನಂತರ ಪ್ರತಿಯೊಬ್ಬರಿಗೂ ಸರಿಸಮಾನವಾದಂಥ ಹಕ್ಕಿದೆ. ಅವರವರ ಪ್ರಾರಬ್ಧ ಕರ್ಮಕ್ಕೆ ಸಂಬಂಧಪಟ್ಟಂಗೆ ಅವರವರ ಕರ್ಮಫಲವನ್ನು ಅವರು ನೋಡ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಶಿಕ್ಷೆ ಕೊಡೋದಕ್ಕೆ ನಿನಗೆ ಅಧಿಕಾರ ಇಲ್ಲ, ಆದರೆ ನಿನ್ನಲ್ಲಿ ನೀನು ಬದುಕಬೇಕಾದರೆ ಬೇಕಾಗಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಸುಂದರವಾದಂಥ ಪರಿಸರವನ್ನು ಉಪಯೋಗಿಸ್ಕೊಂಡು, ಆ ಒಂದು ಪರಿಸರದಲ್ಲಿ ಬೇರೊಬ್ಬರಿಗೂ ಹಾನಿ ಆಗದಿರ, ಬೇರೊಬ್ಬರಿಗೂ ತೊಂದರೆ ಆಗದಿರ ನಿನ್ನ ಬದುಕನ್ನು ನೋಡೋದು, ನಿನ್ನ ಹಿಂದೆ ನಾನಿದ್ದೀನಿ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ನಮಗೆ ಶತ್ರುಗಳಿದ್ದರೆ ಶತ್ರುಗಳು ಸಹಿತ ಮಿತ್ರರಾಗಲಿ, ಅವರಲ್ಲಿರ್ತಕ್ಕಂಥ ಶತ್ರುತ್ವ ಮನೋಭಾವ ಧ್ವಂಸ ಆಗಲಿ ಅಂತ ಹೇಳಬೇಕೇ ವಿನಃ ಶತ್ರುಗಳೇ ಸಂಪೂರ್ಣ ನಾಶ ಆಗಲಿ ಅಂತ ಹೇಳುವಂಥ ಶಕ್ತಿ ನಮ್ಮದಿಲ್ಲ. ಜೊತೆಗೆ ಶತ್ರುಗಳನ್ನು ನಾಶ ಮಾಡೋ ಶಕ್ತಿಯಾಗಲಿ, ಶತ್ರುಗಳನ್ನು ನಾಶ ಮಾಡುವಂಥ ವಿಧಿವಿಧಾನ ಆಗಲಿ ಎಲ್ಲೂ ಬರೆದಿಟ್ಟಿಲ್ಲ, ಯಾವ ತಂತ್ರದಲ್ಲೂ ಇಲ್ಲ, ಯಾವ ಯಂತ್ರ ಮಂತ್ರಗಳಲ್ಲೂ ಇಲ್ಲ. ಹೇಳ್ಬೋದಷ್ಟೇ, ನಿಮಗೆ ಶತ್ರುಗಳು ಜಾಸ್ತಿ ಇದ್ದರೆ ಅವರನ್ನು ಸಂಹಾರ ಮಾಡುವಂತ ತಂತ್ರ ಇದೆ. ಅಥವಾ ಅವರನ್ನು ನಾವು ಹೊಡಿತೀವಿ, ಛೇದಿಸ್ತೀವಿ, ಬಡಿತೀವಿ. ಆ ಹೊಡೆಯೋದು ಬಡಿಯೋದು ದೇಹದಲ್ಲಿ ಶಕ್ತಿಯಿಂದ ಮಾಡಬಹುದು ವಿನಃ ಇಂತಹ ತಂತ್ರಸಾರಗಳಿಂದ ಮಾಡಬಾರ್ದು, ಮಾಡಿಸಬಾರ್ದು. ಇಂತಹ ಕೆಲಸಕ್ಕೆ ಯಾರಾದರೂ ಮುಂದಾದರೂ ಇವತ್ತು ನೀವು ಇನ್ನೊಬ್ಬ ಶತ್ರುಗಳನ್ನು ಧ್ವಂಸ ಮಾಡಬೇಕು, ನಾಶ ಮಾಡಬೇಕು, ಸಾಯಿಸಬೇಕು ಅಂತ ಹೇಳಿ ಏನಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದರೆ ಮುಂದಿನ 7 ಜನ್ಮಕ್ಕಾಗುವಷ್ಟು ಬುತ್ತಿ ಕಟ್ಟಿಟ್ಕೊಳ್ತೀರಿ. ಇನ್ನೊಬ್ಬರನ್ನೂ ಬದುಕಲಿಕ್ಕೆ ಬಿಡಿ. ಅವನಲ್ಲಿರ್ತಕ್ಕಂಥ ಶತ್ರುತ್ವ, ಅವನಲ್ಲಿರ್ತಕ್ಕಂಥ ಆ ಕೆಟ್ಟ ಗುಣ ಅಂತಕ್ಕಂಥದ್ದನ್ನು ಅದನ್ನು ಭಗವಂತನೇ ದೂರ ಮಾಡ್ತಾನೆ ವಿನಃ ಅದಕ್ಕೆ ನಾವು ಮುಂದಾಗಬಾರ್ದು. ಶಿಕ್ಷೆ ಕೊಡೋಕೆ ಅಂತ ಮೇಲಿದ್ದಾನೆ ಭಗವಂತ, ನಾವು ಶಿಕ್ಷೆ ಕೊಡುವಂಥ ಅಧಿಕಾರ ನಮಗಿಲ್ಲ. ಅದರಿಂದ ಎಲ್ಲರಲ್ಲೂ ಒಳ್ಳೆಯದಾಗಲಿ, ಒಳ್ಳೆ ಗುಣ ಬರಲಿ ಅಂತ ಅಷ್ಟೇ ನಾವು ಕೇಳಬಹುದು. ಒಳ್ಳೆಯದಾಗಲಿ. ಇನ್ನು ಮರಲ ಮಾತಂಗಿ, ಬಹುಶಃ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದಾಗ ಮರಲ ಮಾತಂಗಿನ ತಾವೆಲ್ಲ ನೋಡ್ತಾ ಇರ್ತೀರಿ, ನೋಡಿಸಿದ್ದೀನಿ ಸಹಿತ ಎಷ್ಟೋ ಬಾರಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ಮರಲ ಮಾತಂಗಿ ಶಿವಲಿಂಗ ಬೀಜ ಅಂತಲೂ ಕರೀತಾರೆ, ಮರಲ ಮಾತಂಗಿ ಅಂತಲೂ ಹೇಳ್ತಾರೆ. ಇದಕ್ಕೆ ಪುರುಷತ್ವ ವೃದ್ಧಿಗೆ ಇದು ಬಹಳ ವಿಶೇಷ. ಪುರುಷರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು, ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಆದರೆ ಇದನ್ನು ಹೇಗೆ ಉಪಯೋಗಿಸಬೇಕು ಅಂತಕ್ಕಂಥ ಕ್ರಮ ತಿಳ್ಕೊಳ್ಬೇಕಾಗತ್ತೆ. ವಿಷಯ ಸಾಕಷ್ಟು ಇದೆ, ಕೂತ್ಕೊಳ್ಳಿ ಮಾತಾಡೋಣ. ಅನುಷ್ಠಾನದ ಕ್ರಮ ಹೇಗೆ ಅನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ಕರೆಯಲ್ಲಿ ಏನಾದರೂ ತೊಂದರೆ ಆಗಿರಬಹುದು ಅಂತ ಕಾಣುತ್ತೆ ಗುರುಜಿ. ವನಸಿರಿಗಳ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನೇ ಮುಂದುವರಿಸೋಣ. ಖಂಡಿತಮ್ಮ, ಖಂಡಿತ. ಈ ಒಂದು ತಂತ್ರ ಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಳೆದೆಲೆನೂ ಬೇಕು. ಹಾಗೆ ವಿಳೆದೆಲೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಎಲೆನ ಲಕ್ಷ್ಮಿ ಅಂತಲೇ ಕರಿತೀವಿ. ಈ ಒಂದು ಮಹಾಲಕ್ಷ್ಮಿಯ ಅನುಷ್ಠಾನ ಕಳಶಕ್ಕಿಡೋದಕ್ಕಾದರೂ ಸರಿಯೇ, ಕಳಶದ ಆರಾಧನೆಗಾದರೂ ಸರಿಯೇ, ಎಲೆಯಲ್ಲಿರ್ತಕ್ಕಂತಹ ಒಂದೊಂದು ಅಂಶವೂ ಸಹಿತ, ಎಲೆಯಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ದೇವತೆಗಳಿದ್ದಾರೆ. ಎಲೆಯ ತುದಿಯಲ್ಲಿ ಒಂದು ಭಾಗ, ಮಧ್ಯದಲ್ಲಿ, ಕೊನೆಯಲ್ಲಿ, ಜೊತೆಗೆ ಈ ತೊಟ್ಟು. ಸಾಮಾನ್ಯಕ್ಕೆ ಎಲೆ ತೊಟ್ಟನ್ನು ಮುರಿದು ನಾವು ಆಹಾರದಲ್ಲಿ ತೆಗೆದುಕೊಳ್ತೀವಿ, ಅಂದರೆ ನಾವು ಎಲೆನ ಹಾಕ್ಕೊಳ್ತೀವಿ. ಎಲೆ ತೊಟ್ಟಿಗೂ ಸಹಿತ ಒಂದು ಅರ್ಥ ಇದೆ. ಹಾಗೆ ಎಲೆಯ ಈ ತುದಿಯ ಭಾಗದಲ್ಲೂ ಸಹಿತ ಒಂದು ಅರ್ಥ ಇದೆ. ಅಂತಹ ಒಂದು ವಿಶೇಷತೆ. ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ವಿಳೆದೆಲೆ ಅಂತಕ್ಕಂಥದ್ದು ಪ್ರತಿಯೊಂದಕ್ಕೂ ಮನುಷ್ಯ ಹುಟ್ಟಿದ್ರೂ ಬೇಕು, ಮನುಷ್ಯ ಸತ್ತರೂ ಬೇಕು. ಹುಟ್ಟು ಸಾವು ಅಂದರೆ ಬೇಕಾದ್ದು ಬೇಡವಾದ್ದು ಎಲ್ಲದಕ್ಕೂ ಸಹಿತ ಈ ತಾಂಬೂಲ ಅಂತಕ್ಕಂಥದ್ದು ಅಷ್ಟು ವಿಶೇಷ. ಪೂಗಿ ಫಲ ಸಮಾಯುಕ್ತಂ ನಾಗವಲ್ಲಿ ದಳಿವೃತಂ ಕರ್ಪೂರ ಚೋಡ ಸಂಹಿಕ್ತಂ ತಾಂಬೂಲಂ ಪ್ರತಿರುಹ್ಯದಾಂ. ಹಾಗೆ ಈ ತಾಂಬೂಲಕ್ಕೆ ಅಷ್ಟು ಶಕ್ತಿ ಇರತಕ್ಕಂಥದ್ದು ವಿಳೆದೆಲೆಗೆ. ಇದು ಸಾರ್ವತ್ರಿಕವಾಗಿ ಆಕರ್ಷಣೆ ಮಾಡುವಂತಹ ಶಕ್ತಿ ಇಲ್ಲಿದೆ. ದಂಪತಿಗಳನ್ನು ಒಟ್ಟು ಒಂದು ಮಾಡುವಂತಹ ಶಕ್ತಿ ಇದೆ. ಅದಕ್ಕೋಸ್ಕರನೇ ಸಾಮಾನ್ಯಕ್ಕೆ ಹಿಂದಿನ ಸಂಪ್ರದಾಯ ಪದ್ಧತಿ ಇದೆ. ಇವತ್ತು ಒಳ್ಳೆ ಊಟ ಮಾಡಿದ ತಕ್ಷಣ ಭರ್ಜರಿಯಾಗಿ ಬೀಡ ಹಾಕ್ಕೊಂಡ್ಬಿಡ್ತೀವಿ, ಅದು ತಪ್ಪು. ಶಾಸ್ತ್ರಬದ್ಧವಾಗಿ ತಾಂಬೂಲ ಯಾವಾಗ ಹಾಕುವಂಥದ್ದು, ತಾಂಬೂಲ ಹಾಕುವಂತಹ ಕಲೆ ಹಾಕುವಂತಹದ್ದು ಸಹಿತ ಒಂದೆರಡು ಸನ್ನಿವೇಶದಲ್ಲಿ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭ ಆಗುವಂಥದ್ದು ಯಾವಾಗ? ನವದಂಪತಿಗಳು, ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಅವರು ತಾಂಬೂಲವನ್ನು ಹಾಕುವಂಥದ್ದು, ಅಲ್ಲಿ ಪ್ರಾರಂಭ ಆಗಬೇಕು ತಾಂಬೂಲ ಹಾಕುವಂಥದ್ದು. ಆದರೆ ನಾವೇನು ಮಾಡ್ತೀವಿ, ಚಿಕ್ಕ ಹುಡುಗರಿಂದ ದೊಡ್ಡೋರವರೆಗೂ ತಾಂಬೂಲವನ್ನು ಹಾಕೋ ಪದ್ಧತಿ. ಸಾಮಾನ್ಯಕ್ಕೆ ಮಕ್ಕಳು ವಿಳೆದೆಲೆ ಹಾಕಬಾರ್ದು ಅಂತ ಹೇಳ್ತಾರೆ. ಕಾರಣ ನಾಲಿಗೆ ದಪ್ಪ ಆಗುತ್ತೆ, ಮಾತು ಸಮಂಜಸವಾಗಿರಲ್ಲ, ನಿಮ್ಮ ಮಾತಿನಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬರುತ್ತೆ. ಅದಾಗಬಾರ್ದು ಅಂದರೆ ತಾಂಬೂಲದಿಂದ ದೂರ ಇರಿ. ತಾಂಬೂಲ ದಾಂಪತ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತು ದೇಹದಲ್ಲಿರ್ತಕ್ಕಂತಹ ಕಬ್ಬಿಣಾಂಶವನ್ನು ದೇಹದಲ್ಲಿ ಕಬ್ಬಿಣಾಂಶವನ್ನು ವೃದ್ಧಿಸ್ತಕ್ಕಂಥದ್ದು ಈ ವಿಳೆದೆಲೆ, ಅಡಿಕೆ, ಸುಣ್ಣದಲ್ಲಿದೆ. ಆದರೆ ಎಲೆಯಲ್ಲಿ ಅಷ್ಟೇ ಶಕ್ತಿ ಇದೆ. ಹಾಗೆ ಮಕ್ಕಳಿಗೆ ಬರ್ತಕ್ಕಂಥ ಸಮಸ್ಯೆಗಳಿಗೆ, ಮಕ್ಕಳಿಗೆ ಬರುವ ಸಮಸ್ಯೆಗಳಿಗೂ ಸಹಿತ ಪರಿಹಾರ ಈ ಎಲೆಯಲ್ಲಿದೆ. ಇನ್ನು ಮತ್ತೊಂದು ವಿಚಾರದಲ್ಲೂ ಸಹಿತ ತಾಂಬೂಲವನ್ನು ಕೊಡ್ತಾರೆ. ಆ ತಾಂಬೂಲವನ್ನು ಅದು ಹೇಳುವಂಥದ್ದಲ್ಲ, ಬೇಡ, ಇರಲಿ. ಒಟ್ಟಾರೆ ಹೇಳಬೇಕಂದ್ರೆ ಎಲೆ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ, ನಿಮ್ಮೆಲ್ಲರಿಗೂ ತಿಳಿಸ್ತಾನೆ ಹೋಗ್ತಿದ್ದೀವಿ ನಾವು. ಆದರೂ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ಕಾನ್ಸೆಪ್ಟಲ್ಲಿ ಅಂದರೆ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಬಾಳೆಯ ಮೊಗ್ಗು. ಬಾಳೆ ಮೊಗ್ಗು ಅಥವಾ ಬಾಳೆ ಮೊಗ್ಗಿನ ರೆಕ್ಕೆ, ಬಾಳೆ ಮೊಗ್ಗಿನ ರೆಕ್ಕೆ. ಈ ರೆಕ್ಕೆಯಲ್ಲಿ ಈ ಒಳಭಾಗದಲ್ಲಿ ಬರೆಯುವಂತಹ ತಂತ್ರವೇ ಬಹಳ ವಿಶೇಷ. ಈ ಒಳಗಡೆ ಬರೀತಕ್ಕಂತಹ ಈ ಯಂತ್ರ ಇದೆಯಲ್ಲ, ಈ ಯಂತ್ರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ವ್ಯವಸ್ಥೆಗಳಿದೆ. ಯಂತ್ರಕ್ಕೆ ಸಂಬಂಧಪಟ್ಟಂಗೆ ದಾಳಿಂಬ್ರೆ ಕಡ್ಡಿ, ದಾಳಿಂಬ್ರೆ ಕಡ್ಡಿನ ನಾನು ಮೊದಲೇ ಹೇಳಿದ್ದೆ, ಅಥವಾ ತುಳಸಿ ಕಡ್ಡಿ ಅಂತಲೂ ಹೇಳಿದ್ದೆ. ನೀವು ಸಿದ್ಧಿ ಮಾಡ್ಕೊಂಡಿರ್ತೀರಿ, ಬಹುಶಃ ರೆಡಿ ಮಾಡಿಟ್ಟಿರ್ತೀರಿ. ದಾಳಿಂಬ್ರೆ ಕಡ್ಡಿ ಮತ್ತು ತುಳಸಿ ಕಡ್ಡಿ. ಹಾಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಕಾರ್ಯಕ್ರಮದಲ್ಲಿ ಇವತ್ತು ಮಾತ್ರ ಮಾಡ್ತಕ್ಕಂಥದ್ದು, ನಾಳೆ ಮಾಡುವಂಥದ್ದಲ್ಲ ಅಂತ ತಿಳ್ಕೊಬೇಡಿ. ಈ ತಂತ್ರಸಾರವನ್ನು ಯಾವಾಗ ಬೇಕಾದರೂ ಮಾಡಬಹುದು. ಜೊತೆಗೆ ತಂತ್ರಸಾರವನ್ನು ಯಾವಾಗ ಬೇಕಾದ್ರೂ ಮಾಡಬಹುದು, ಮಾಡುವಂತಹ ವಿಧಿವಿಧಾನ ಇದೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಬಾಳೆದಿಂಡು, ಬಾಳೆದಿಂಡು, ಬಾಳೆ ಮೊಗ್ಗು, ಈ ಒಳಗಿರ್ತಕ್ಕಂಥದ್ದು ಸಣ್ಣ ಸಣ್ಣ ಮೊಗ್ಗುಗಳು. ಇದನ್ನು ತಾವು ನೋಡ್ತಾ ಇದ್ದೀರಿ. ಈ ಮೊಗ್ಗು ಸಹಿತ ಬಹಳ ವಿಶೇಷವಾಗಿದೆ। ಈ ಮೊಗ್ಗಲ್ಲಿ ಆರೋಗ್ಯಕ್ಕೆ ಬೇಕಾಗಿರತಕ್ಕಂತಹ ಅಂಶಗಳಿದು, ಜೊತೆಗೆ ತಂತ್ರಸಾರಕ್ಕೂ ಸಹಿತ ಅಷ್ಟೇ ವಿಶೇಷ। ಈ ತಂತ್ರಸಾರಕ್ಕೆ ಸಂಬಂಧಪಟ್ಟದ್ದು, ಆದರೆ ಇವತ್ತಿಗೆ ಇದಲ್ಲ, ಇವತ್ತಿಗೆ ಬೇಕಾಗಿರತಕ್ಕಂಥದ್ದು ಬರೀ ರೆಕ್ಕೆ ಮಾತ್ರ, ರೆಕ್ಕೆ ದಾಳಿಂಬರೆ ಕಡ್ಡಿ, ಈ ಕಡ್ಡಿಯಿಂದ ಗಂಧವನ್ನು ತೆಗೆದುಕೋಬೇಕು। ಇದು ಶ್ರೀಗಂಧ, ಅಪ್ಪಟವಾದಂತಹ ಶ್ರೀಗಂಧ, ಗಂಧದ ಚಕ್ಕೆಯಿಂದ ತೆಗೆದಿರತಕ್ಕಂತಹ ಗಂಧ। ಇದನ್ನು ನೀವು ಸಹಿತ ಮನೆಯಲ್ಲಿ ಸಿದ್ಧತೆ ಮಾಡ್ಕೋಬೇಕು। ಹಾಗೆ ಒಂದು ಒಣಕೊಬ್ಬರಿ ಬಟ್ಲಲ್ಲಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು। ಸಣ್ಣದಾದಂತಹ ಒಣಕೊಬ್ಬರಿ ಬಟ್ಲು ದೀಪ, ಅದು ಎಲ್ಲಿರಬೇಕು? ದೀಪ ಇಡುವಂತಹ ಸ್ಥಳ ನಿಮ್ಮದೇ ಆದಂತಹ ರೀತಿ ಒಂದು ಬಂಧನ, ಈ ಬಂಧನನ ಮೊದಲೇ ಹೇಳಿದ್ದೆ ನಾನು, ಆ ಬಂಧನಕ್ಕೆ ಸಂಬಂಧಪಟ್ಟಂಗೆ ಅರಿಶಿನ ಇರಬೇಕು। ಅರಿಶಿನ ಬಹಳ ವಿಶೇಷ। ಅರಿಶಿನವನ್ನು ಹೀಗೆ ಒಂದು ಚಿಟಿಕೆ ತೆಗೆದುಕೊಳ್ಳಿ, ಒಂದು ಚಿಟಿಕೆ ತೆಗೆದುಕೊಂಡು ಈ ಚಿಟಿಕೆ ಅರಿಶಿನದಿಂದ ನಿಮ್ಮ ವಿಶೇಷವಾಗಿರ್ತಕ್ಕಂಥ, ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತಿದ್ದೀರಿ, ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತಾಗ ನೀವು ಪೂರ್ವಕ್ಕೆ ಮುಖ ಮಾಡಿರ್ತೀರಿ, ನಿಮ್ಮ ಎಡಭಾಗದಲ್ಲಿ ಈಶಾನ್ಯ ಭಾಗ ಬರುತ್ತೆ। ಪೂರ್ವಕ್ಕೆ ಮುಖ ಮಾಡಿ ಕೂತಾಗ ನಿಮಗೆ ಎಡಭಾಗದಲ್ಲಿ ಈಶಾನ್ಯ, ಅಂದರೆ ನೀವು ಮನೆಯಲ್ಲಿ ಹೇಗೆ ಕೂತಿದ್ರು ಸಹಿತ ನಿಮ್ಮ ಈಶಾನ್ಯ, ಈಶಾನ್ಯ ಭಾಗದಿಂದ ಪ್ರಾರಂಭಿಸಬೇಕು। ಪ್ರಾರಂಭಿಸುವಂತಹ ಕಾಲ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಎಂಬತಕ್ಕಂಥದ್ದು, ಈ ಓಂ ಶ್ರೀಂ ಎಂಬತಕ್ಕಂಥ ಆ ಮಹಾಮಂತ್ರವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ರಕ್ಷೆ ವಿಶೇಷವಾಗಿರ್ತಕ್ಕಂಥ ಬಂಧನವನ್ನು, ಅಂದರೆ ಇದಕ್ಕೊಂದು ಅಷ್ಟಬಂಧನ ಅಂತಲೂ ಹೇಳ್ತಾರೆ, ಈ ಅಷ್ಟಬಂಧನವನ್ನು ಈ ಒಂದು ಅರಿಶಿನ ಪುಡಿಯಿಂದ ಅಷ್ಟಬಂಧನವನ್ನು ರಚಿಸಬೇಕು। ಇಲ್ಲಿಂದ ಹೀಗೆ ಹಾಕ್ಕೊಂಡು ಹೋದರೆ ನೀವು ಕೂತಿರ್ತಕ್ಕಂಥ ಸ್ಥಳ ಒಂದು ವೃತ್ತಾಕಾರ, ಅಂದರೆ ಯಾವುದೇ ತಂತ್ರಸಾರದಲ್ಲೂ ಸಹಿತ ತೊಂದರೆ ಆಗಬಾರ್ದು, ಯಾವುದೇ ದುಷ್ಟಗ್ರಹಗಳು ಒಳಗೆ ಪ್ರವೇಶ ಆಗಬಾರ್ದು। ಎಲ್ಲಿ ಪ್ರಾರಂಭ ಮಾಡಿದ್ದೀರಿ ಅಲ್ಲಿಗೆ ಬಂದು ಮುಟ್ಟಿಸಬೇಕು, ಅಂದರೆ ಇದೊಂದು ಸರ್ಕಲ್ ಆಯಿತು, ನಾವು ಕೂತಿರ್ತಕ್ಕಂಥದ್ದು ಒಂದು ಸರ್ಕಲ್, ಸರ್ಕಲ್ ಒಳಗಡೆ ನಾವಿದ್ದೀವಿ। ಅಕಸ್ಮಾತ್ ನಾವು ಕೂತಾಗ ನಮ್ಮ ಹಿಂದೆ ನಮಗೆ ಕಾಣಲಿಲ್ಲ, ಹಾಕ್ಲಿಕ್ಕೆ ಆಗಲಿಲ್ಲ ಅಂದಾಗಲೂ ಸಹಿತ ಮತ್ತೊಬ್ಬರ ಸಹಾಯ ತೆಗೆದುಕೊಳ್ಳಬಹುದು, ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಂಡು ಒಂದು ವೃತ್ತಾಕಾರವನ್ನು ರಚಿಸಬೇಕು। ವೃತ್ತಾಕಾರ ಅಥವಾ ಒಂದು ಸ್ಕ್ವೇರ್, ಒಂದು ಬಾಕ್ಸು, ವಿಷಯ ಸಾಕಷ್ಟು ಇದೆ, ಬಹುಶಃ ಸಮಯದ ಅಭಾವ ನಿಮಗೆಲ್ಲರಿಗೂ ತಿಳಿತಾ ಇದೆ। ನಾನು ಮಾತಾಡುವಾಗಲೇ ಒಂದು 4-5 ಸತಿ ನೀವು ನಿಮ್ಮ ಮನೆಯಲ್ಲಿ ಗಡಿಯಾರ ನೋಡ್ತಾ ಇರ್ತೀರಿ, ವಿಧಿ ಶುಕ್ರವಾರ, ಇವತ್ತು ಗುರುವಾರ, ನಾಳೆ ಬೆಳಗ್ಗೆದ್ದರೆ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿಯ ವಾರ ಶುಕ್ರವಾರದಂದು ಸಂಪೂರ್ಣವಾದಂಥ ಮಾಹಿತಿನ ನಾನು ತಿಳಿಸ್ತೀನಿ, ಒಳ್ಳೆಯದಾಗಲಿ। ಇವತ್ತು ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರು, ಒಳ್ಳೆಯದಾಗಲಿಮ್ಮ। ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ। ನಮಸ್ಕಾರ।